ಅಲ್ಲ ಅದು ಕಾರ್ ಕಳೆದ್ರದ್ದು ಎಂತ ಕತಿ ಅದು? ನಾನು ಹೇಳಿದೆ ಕಾರ್ ಕಳೆದಾರೆ ಅಂದರೆ ಕುಂದಾಪುರದವರು ಹೋದವರಲ್ಲಿ ಇದ್ದವರೆಲ್ಲ ಸೇರ್ಕೊಂಡು ಒಂದು ಎರಡು ವರ್ತಿಂದ ಏನೋ ಒಂದು ಹಮ್ಕೊಂಡು ಒಂದಿನ ಬೆಳಗಿನ ಸಾಯಂಕಾಲದೋ ಸಾಯಂಕಾಲ ಮೇಲೋ ಎಂಥದ್ದು ಒಂದು ಹಮ್ಕೊಂಡಿರು ಮಾರ್ರ. ನಂಗೆ ಅದು ಕರೆಕ್ಟ್ ಗೊತ್ತಿಲ್ಲ, ನಾನು ಇವತ್ತು ಹೋಪಕ್ಕಿತ್ತು. ಅಲ್ಲ ಹಂಗಾರೆ ಕನ್ನಡ ಕುಂದಾಪುರದ ಸಹ್ಯ ಅಯ್ಯೋ ಮಾರೇ, ನೀವು ಭಟ್ಕಳ ಕನ್ನಡ ಮಾಡ್ಕೊಂಬ್ರಲ್ಲ, ನಿಮ್ಮ ಹತ್ರ ಯಾರು ಬೇಡ ಅಂದಿರ? ನೀವು ಭಟ್ಕಳ ಬೇಕಾದ್ರೆ ಮಾಡ್ಕೊಂಡು, ಹೊನ್ನಾವ್ರ ಕನ್ನಡ ಮಾಡ್ಕೊಂಡು, ಕಾರವಾರ ಕನ್ನಡ ಮಾಡ್ಕೊಂಡು, ಯಾರ ಹತ್ರ ಆತಿಲ್ಲ. ಯಾಕಂದರೆ ಸ್ವಲ್ಪ ಡಿಫರೆಂಟಾಗಿ ಭಾಳ ಕಡಿಮೆ ಜನ ಮಾತಾಡೋದು ಕರ್ನಾಟಕದಲ್ಲಿದ್ದರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡ್ಕೊಂಡು ಇಬ್ಬು ಜನ ಇದ್ದರೆ ಅದು ನಾವು ಮಾತ್ರ. ಈಗ ಮಂಡ್ಯ ಕನ್ನಡ ಮಾಡೋಕತ್ತ ಮೂರು ಜಿಲ್ಲೆಯವರು ಮಾತಾಡ್ತಾರೆ, ಮೈಸೂರು, ಬೆಂಗಳೂರು, ಯಾವ ಕನ್ನಡ ಆತಿಲ್ಲ. ಕನ್ನಡ ರಾಜ್ಯೋತ್ಸವ ಬಿಟ್ಟರೆ ಒಂದು ಖುಷಿ ಇಟ್ಕೊಂಡು ನಮ್ಮ ಹೃದಯದೊಳಗೆ ಒಂದು ಆಸೆ ಹುಟ್ಟಿಸ್ಕೊಂಡು ಏನಾದರೂ ಹಿಂಗೆ ಒಟ್ಟು ಸೇರೋಕೆ ಸಾಧ್ಯತೆ ಇದ್ದರೆ ಅದು ನಮ್ಮ ಕುಂದಾಪುರ ಅಂತ ಭಟ್ಕಳದ ನನಗೆ ನಾನು ಹೇಳಿದೆ. ಅಯ್ಯೋ ಹೌದಾ ಮರ, ನಾನು ಬರುವುದಾ ಕೇಂಡ? ಇವತ್ತು ಬೇಡ, ಕಾರ್ ಫುಲ್ ಉಂಟು, ಮತ್ತೊಂದು ಸಲ ಕಾಮ ಅಂತ ಬಿಟ್ಟೆ ಅವನಿಗೆ. ಹೌದೇ ಇಷ್ಟು ಹಾಲ್ ನನಗೆ ಅಂದಾಜ ಇಲ್ಲ. ನಾನು ಏನು ಅನ್ಸ್ಕೊಂಡೆ, ಕಾರ್ ಕಳೆದ ಸುಮಾರು ಕಾರ್ಯಕ್ರಮ ಬಂದಿದೆ ಸಾಹಿತ್ಯವೋ ಮತ್ತೊಂದು 70 ಅಂದರೆ ಒಂದು ಸಣ್ಣ ಹುಡುಗ ಇರುತ್ತೆ. ಆದರೆ ಕುಂದಾಪುರ ಕನ್ನಡಕ್ಕಾಗಿ ಕಾರ್ಕಳದಾಗ ಇಷ್ಟು ಜನ ಸೇರ್ತಾರೆ ಅಂತ ಗೊತ್ತಿದ್ದರೆ ನಾನು ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಬತ್ತಿದ್ದೆ. ನಾ ದೇವ್ರೋಣೆ, ಇದು ಸುಳ್ಳಲ್ಲ. ನಾನು ಸ್ಟೇಜಾಗಿ ಒಟ್ಟು ಒಟ್ರಾಸಿ ಮಾತಾಡ್ಕೊಂಡು ಹೇಸಿಗೆ ಮಾಡ್ಕೊಂಬಲ್ಲ, ಪ್ರಾಮಾಣಿಕವಾಗಿ ಮಾತಾಡು. ಹೌ ಭಾಷೆ ಕಣೀಗ ಜಯಪ್ರಕಾಶ್ ಹೆಗ್ಡೆರ ಇಡೀ ನಮ್ಮ ಭಾಗದಲ್ಲಿ ಅವರಿಗೆ ಸನ್ಮಾನ ಮಾಡೋತಿ ನಾನು ಮೆಟ್ಟು ಕಳಚಿ ಅವ್ರ ತಲೆ ಮೇಲೆ ಒಂದು ಕಿರೀಟ ಹಾಕೋ ಯೋಗ ನಂಗೆ ಬಂತು. ಅವ್ರು ಕೇಳಿದ್ರೆ ಏನು ದೇವಸ್ಥಾನಕ್ಕೆ ಬಂದಿದೆಯಾ ನಮ್ಮ ಮರ ಅಂದೇಳಿ. ಅಲ್ಲ ಸರ, ಯಾಕೆ ಹಾಕಿದೆ ಅಂದರೆ ನಾವು ಸಣ್ಣರು, ನೀವೆಲ್ಲ ಅವ್ರ ಸಾಧನೆ ಬಗ್ಗೆ ಹೇಳ್ರಿ, ಜಿಲ್ಲೆ ಮಾಡೋದನ್ನು ಬೇರೆ ಬೇರೆ ಕಡೆಗೆ ಅನಾಥರನ್ನು ಎಲ್ಲ ಅವ್ರ ಸಾಧನೆ ನಾವು ಮಾತಾಡ್ತಲ್ಲ, ಒಂದು ಸಾರಿ ನೆನ್ಪು ಮಾಡ್ಕೊಣಿ, ಅವ್ರ ವರ್ಷ 70 ಯಾರಿಗಾರು ಗೊತ್ತಾಗ್ತ ಸರ? 70 ಇದ್ದರೂ ಹೀಗೇ ಇರ್ಕ ಅಂಥೇಳಿ ನಮ್ಮಂಥ ಸಣ್ಣರಿಗೆ ಒಂದು ಆದರ್ಶ ಕೊಟ್ಕೊಂಡು ಆ ಕುಂದಾಪುರದವರಿಗೆ ಹೇಳುವ ತಾಕತ್ತಿರುತ್ತಲ್ಲ, ಅದಕ್ಕೆ ನಾನು ಕಾಲಮಿಟ್ಟ ತೆಗೆದು ಇನ್ನು ಎಂತ ಮಾಡೋದು ಸರ್? ಯಾವ ರೀತಿ ಗೌರವ ಕೊಡೋದು ನಿಮಗೆ ಹೇಳಿ? ಮನುಷ್ಯನಿಗೆ ಆರೋಗ್ಯದಕ್ಕಿಂತ ದೊಡ್ಡ ವಿಚಾರವೇ ಇಲ್ಲ. ಇದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ನಾವೆಲ್ಲ ಸೇರುವುದಿರಲಿ, ಮಾತಾಡೋದಿರಲಿ, ಎಲ್ಲದಕ್ಕೂ ಆರೋಗ್ಯ ಮೇಯ್ನ್. ಅಂಥ ಆರೋಗ್ಯ ಸಂಪಾದನೆ ಮಾಡ್ಕೊಂಡು ಇವತ್ತು ಇಡೀ ರಾಜ್ಯವೋ ರಾಷ್ಟ್ರಕ್ಕೋ ನಮ್ಮನ್ನು ಕುಂದಾಪುರದ ಒಂದು ಐಡೆಂಟಿಟಿಯನ್ನು ತೋರಿಸ್ತಾರಲ್ಲ, ಹಾಗಾಯಿ ಸರ್ ನಾನು ನಿಮ್ಮನ್ನು ದೇವರಂತೇಳಿ ಎಣಿಸ್ಕೊಂಡು ಶುರು ಮಾಡಿದೆ. ಹಾಗೆ ಅಂಥ ಇವತ್ತು ಜನಪ್ರಿಯ ಜನನಾಯಕರು ಇವತ್ತು ಮಧ್ಯೆ ಕೂತಿರು. ಅವ್ರ ಜೊತೆಗೆ ಪಾಣರ್, ಸಾಹಿತ್ಯ ಪರಿಷತ್ತಿನರ್, ರಂಗಭೂಮಿಯರ್, ಉದ್ಯಮಶೀಲರು, ಮಾಸ್ಟ್ರ್ ಮಂಕುತಿಮ್ಮ ಅರ್ಧಾರ್ಧ ಕುಡ್ದಿರು. ಮಂಕುತಿಮ್ಮ ಇದ್ದಿರು, ಅವ್ರು ನಮ್ಮ ಮನೆಗೆ ಬನ್ನಿ ಮರೆ ಅಂತಿದ್ರೇನೋ. ಆ ನಮ್ಮನೆ ಅವರಿಗೆ ಇಲ್ದಿದ್ದು ಅವರಿಗೆ ನೆನಪಿರೋಕಿಲ್ಲ, ಹಾಗಿಂದೆಲ್ಲ ಬಿಟ್ಟೊಂಬರು ಇವರೆಲ್ಲ ಒಟ್ಟು ಸೇರಿತಲ್ಲ. ಅದಕ್ಕೆ ಹೇಳೋದು ಭಾಷೆ ನಮ್ಮನ್ನು ಒಟ್ಟು ಮಾಡುತ್ತೆ ಅಂಥೇಳಿ. ಭಾಷೆ ಒಟ್ಟು ಮಾಡದಿದ್ರೆ ನೀವು ನಾವು ಇವತ್ತು ಸೇರೋಕೆ ಆತಿಲ್ಲ. ಭಾಷೆ ಜನರನ್ನು ಒಟ್ಟು ಮಾಡುತ್ತೆ. ಇದಕ್ಕೆ ನಾವು ಹೇಳೋದು ಈ ಸಾಹೇಬ್ರೆ ಬೆಸಗಿ ಆಗ್ತಾರಂತಾರಲ್ಲ, ಈ ಬೆಸಗಿ ನಮ್ಮದು ಮಾತ್ರ ವರ್ಡ್, ಮತ್ತು ಎಲ್ಲೂ ಬೆಸಗಿ ಬತ್ತಿಲ್ಲ. ಬೆಸಗಿ ಸಾಹೇಬ್ರು ಎಂಬುದು ನಾವು ನಮ್ಮಲ್ಲಿ ಮಾತ್ರ. ಯಾಕೆ? ಅದು ಒಂದಕ್ಕೊಂದು ಸೇರಿಸು ಗುಣ ಭಾಷೆಗಿತ್ತು. ಹಾಗಾಗಿ ಇವತ್ತು ನಮಗೆಲ್ಲ ಈ ಒಂದು ನಮ್ಮನ್ನು ಸೇರಿಸಿ ಬೆಸಗಿ ಹಾಕಿದ್ದ ಕಾರ್ಕಳದವರಿಗೆ ನಾನು ಜೀವಮಾನ ಪರ್ಯಂತ ನೆನಪಿಟ್ಕೊಂತೇನೆ. ಯಾಕಂದರೆ ಇದು ಇಡೀ ರಾಜ್ಯಕ್ಕೆ ಎಲ್ಲೆಲ್ಲ ಕುಂದಾಪುರದವ್ರು ಇದ್ದರೂ ಅಲ್ಲೆಲ್ಲ ಒಂದು ಕಿಡಿ ಹರಿಸಿದ ಕಾರ್ಕಳದವರೇ. ಈಗ ಬೆಂಗಳೂರಿಗೆ ನಾವು ಮಾಡ್ತೋ, ಯಾಕಂದರೆ ಬೆಂಗಳೂರು ಸೆಂಟ್ರಲ್ಲ ಕೇಂದ್ರ ರಾಜ್ಯ ಕೇಂದ್ರ. ಕಾರ್ಕಳದವ್ರು ಹಾಗಲ್ಲ, ಆದ್ದರಿಂದ ಕಾರ್ಕಳದಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಕಾರ್ಕಳದವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಂಡು ಮಾತು ಮುಂದರ್ಸ್ದೆ. ಒಂದು ಬೇಜಾರಿನ ವಿಷಯನ ಹೇಳ್ಕತ್ ನೆಗೆಯಾಡುವ. ಬೇಜಾರಿನ ವಿಷಯ ಏನಂದರೆ, ಆಷಾಢಿ ಅಮಾಸೆ ದಿನ ನಾವು ಇಡೀ ಕುಂದಾಪುರದ್ರು ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಸೇರ್ಕೊಂತೋ ಗೌಜ್ ಗಮ್ಮತ್ತು ಮಾಡ್ತೋ, ಆದರೆ ನಮಗೆ ನಾವೇ ಒಂದು ಪ್ರಶ್ನೆ ಹಾಯ್ಕಂಬ, ನಮಗೆ ನಾವೇ ಒಂದು ಪ್ರಶ್ನೆ ಹಾಯ್ಕಂಬ, ಕುಂದಾಪುರ ಕನ್ನಡದಕ್ಕಿದ್ದ ಗಮ್ಮತ್ತು ಮಾಡುವ ದಿವಸವ? ಮಗ ಮಾತಾಡೋದಿಲ್ಲ, ಮಗಳು ಮಾತಾಡೋದಿಲ್ಲ, ಮನೆಗೆ ಹೆಂಡತಿ ಮಾತಾಡೋದಿಲ್ಲ, ಅಪ್ಪ ಮಾತಾಡೋದಿಲ್ಲ, ವ್ಯವಹಾರದವ್ರು ಮಾತಾಡೋದಿಲ್ಲ, ಯಾರೂ ಕುಂದಾಪುರ ಕನ್ನಡ ಮಾತಾಡದೇ ಇರುವ ದಿವಸದಾಗೆ ನಾವು ಕೂತ್ಕೊಂಡು ಕಣ್ಣೀರು ಹಾಕಿ ಆಲೋಚನೆ ಮಾಡ್ಕೊ. ನಾವು ನನ್ನ ನೆಕ್ಸ್ಟ್ ನನ್ನ ಮಗನಿಗೆ ಕುಂದಾಪುರ ಕನ್ನಡ ಕಲಿಸ್ದೆ ಹಾನಲೆ, ನನ್ನ ಮಗಳಿಗೆ ಕುಂದಾಪುರ ಕನ್ನಡ ಕಲ್ಸೋಕೆ ಆಯ್ದೆ ನಾನು ಸೋತ್ನಲ್ಲೇ, ಅಯ್ಯೋ ನನ್ನ ವ್ಯಾಪಾರ ಅನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದು ನಾನು ಹೊಯ್ಕೆ ಬರ್ಕೆ ಬಿಟ್ಟು ಇನ್ನೆಂಥದ್ದು ಮಾತಾಡೋ ಶುರು ಮಾಡ್ನಲ್ಲೇ ಅಂಥೇಳಿ ಆಲೋಚನೆ ಮಾಡುವಂಥ ದಿವಸ ಅಂತ ನಾನು ಎಣಿಸ್ಕಂತೆ. ಆದರೆ ದುರಾದೃಷ್ಟ ಅಂದರೆ
ಕುಂದಾಪುರ ಕನ್ನಡ ಅಂದ ಕೂಡಲೇ ನೆಗೆಯಾಡು ಭಾಷೆ ಅಂತ ಜನ ತಿಳ್ಕೊಂಡಿರು. ನನಗೆ ಭಾಳ ಬೇಜಾರಾಗ್ತದೆ, ಶುದ್ಧ ಕನ್ನಡ ಅಂಬ್ರ ಮತ್ತೆಂದದ್ದು ಕನ್ನಡ ಅಂಬ್ರ. ಆರೆ ಕುಂದಾಪುರದವರಿಗೂ ಮರ್ಕಕ್ಕೆ ಬತತೆ, ನಮ್ಮಲ್ಲೂ ಸಮಸ್ಯೆ ತೊಂದರೆ ಇದ್ದರ ಕಷ್ಟಪಡೋರು ಮಸ್ತ್ ಜನ ಇಲ್ಲಿಯ, ಅವರಿಗೂ ಒಂದು ಕಣ್ಣೀರೆಂಬುದು ಇಲ್ಲಿಯ, ಅವರಿಗೂ ಒಂದು ಮನಸ್ಸಿಗೆ ಬ್ಯಾಚಾರು ಅಂತ ಇಲ್ಲಿಯ. ಹಾಗೆ ಇಪ್ಪತ್ತಿಗೆ ಕುಂದಾಪುರದವ್ರ ಖುಷಿ ಪಡೋಕೆ ಎಷ್ಟು ತಾಕತ್ತಿತ್ತೋ, ಹಾಗೆ ಕುಂದಾಪುರದವ್ರ ಕಷ್ಟಕ್ಕೂ ಕೂಡ ಅಷ್ಟೇ ಕಣ್ಣೀರು ಸುರಿಸುವರು ನಾವು. ನಮ್ಮ ಕುಂದಾಪುರದಾಗ ಒಂದೇರ ನಮ್ಮನೆ ಕಷ್ಟ ಇತ್ತೆ ನಗಿ ಆಡುವ, ಅದರ ಜೊತೆ ಜೊತೆಗೆ ನಾನು ನನ್ನ ಕುಂದಾಪುರ ಕನ್ನಡವನ್ನು ಎಷ್ಟು ಬೆಳೆಸ್ಕ ಸಾಧ್ಯ ಇತ್ತು, ಎಷ್ಟು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತ ಅದ್ರ ಬಗ್ಗೆ ಆಲೋಚನೆ ಮಾಡೋಕೆ ನಮ್ಮ ಹಿರಿಯರು 4-5 ವರ್ಷದಿಂದ ಶುರು ಮಾಡಿರ ಅನ್ನೋದು ನಮ್ಮ ತಲೆಗೆ ಬರ್ಕ ಬಂದೆ. ಇಲ್ಲೆಂಥದ್ದು ಒಂದು ಪತ್ರಡಿ ತಿಂದೆ, ಏನೋ ಒಂದು ಅಪ್ಪಿ ತಿಂದೆ, ಕೊಟ್ಟಿ ತಿಂದೆ, ಕಡುಬು ತಿಂದೆ ಅಂದ್ರಲ್ಲ. ನಾನು ನನ್ನ ಮಕ್ಕಳಿಗೆ ಈ ಕುಂದಾಪುರ ಕನ್ನಡ ನಾನು ಟ್ರಾನ್ಸ್ಫರ್ ಮಾಡ್ತೆ, ನಾನು ಅದನ್ನು ಮುಂದರ್ಸ್ಕೊಂಡು ಹೋತೆ, ನಾನು ಅದನ್ನು ಹಾಗೆ ತಗೊಂಡು ಹೋಗಿ ಕೊಡ್ತೆ ಅನ್ನೋ ಜವಾಬ್ದಾರಿ ನನ್ನ ಅಪ್ಪಯ್ಯ ಅಮ್ಮನಿಗೆ ಇತ್ತೀಗ. ಹಾಗೆ ಇಲ್ಲ ಅಂತಾದರೆ ಇವತ್ತಿನ ಈ ದಿವಸಕ್ಕೆ ನಾವೆಲ್ಲ ಸೇರಿ ಈಗ ನೋಡಿ 5 ಜನ ಎಂಥದ್ದು ಹೇಳಿ, ಯಾರೋ ಒಬ್ಬರು ಬತ್ತಿ ಮಾಡದ್ದು ಹತ್ತಿ ಎಲ್ಲ ಸೇರಿಸಿ ಎಂಥದೋ ಮಾಡ್ತಾರಲ್ಲ, ಅವರೊಂದು ವರ್ಗ ಇತ್ತು, ಹತ್ತಿ ಮಾಡಿ ಒಂದು ಬತ್ತಿ ಮಾಡಿರು, ಯಾರೋ ಎಣ್ಣೆ ತೆಗೆದು ಗಾಣದಾಗ ಎಣ್ಣೆ ತೆಗೆದು ಎಣ್ಣೆ ಕೊಟ್ಟಿರು, ಇನ್ಯಾರೋ ಆ ಲೋಹ ಜಪ್ಪಿಗಿಪ್ಪಿ ಒಂದು ದೀಪ ಮಾಡಿರು, ಮತ್ತಾರೋ ಹೂ ತೆಗೆದು ಒಂದು ಹೂ ಹಾರ ಮಾಡಿರು, ಹೀಗೆ ಎಲ್ಲರೂ ಸೇರಿಸಿ ಮಾಡೋದು ಒಂದು ದೀಪ ಬೆಳಗಿಸಿ ಇವತ್ತು ನಾವು ಕಾರ್ಯಕ್ರಮ ಇನಾಗ್ರೇಷನ್ ಮಾಡಿತ್ತು. ಅದೇನು ಒಬ್ಬಂದ ಅದು ಎಣ್ಣೆ ಒಬ್ಬಂದು ಗಾಣಿಗರು ಎಣ್ಣೆ ಮಾಡಿರ್ಬೋದು, ನೇಕಾರರು ಹತ್ತಿ ಕೊಟ್ಟಿರ್ಬೋದು, ಇನ್ಯಾರೋ ಸಾಹೇಬರೋ ಮತ್ತಾರೋ ಅದನ್ನು ತಂದ ದೀಪ ಮಾಡಿ ಕೊಟ್ಟಿರೋ ಸಾಕು, ಇದೆಲ್ಲ ಒಟ್ಟು ಸೇರಿಸಿ ನಾವು ದೀಪ ಬೆಳಗಿಸಿ ಇವತ್ತು ಉದ್ಘಾಟನೆ ಮಾಡ್ತಲ್ಲ ಅಂದರೆ ನಮ್ಮ ಕುಂದಾಪುರದಾಗೆ ಎಲ್ಲರೂ ಇದ್ರು. ಆಲೋಚನೆ ಮಾಡಿ, ನಾವೇನು ಕುಂದಾಪುರದ್ರ ಹುಟ್ಟಿ ಬೆಳೆದಾರಲ್ಲ, ಹಾಂಗೆ ಕಾಂಬುಖೋರ ಇದು ಶೆಟ್ರದ್ದೋ ಬೇರೆ ಅವ್ರದ್ದೋ ಜಾಗ ಏನೋ ಗೊತ್ತಿಲ್ಲ, ಇದರ ಮೂಲ ಮಣ್ಣಿನ ಜಾಗ ಎಲ್ಲ ನಾವು ಎಲ್ಲೋ ಗೋದಾಗಿದ್ದರು 400-500 ವರ್ಷದಿಂದ ಅಲ್ಲಿ ಓಡಿಸ್ರು ಅಂತೇಳಿ ನಾವು ಇಲ್ಲಿ ಬಂದರು. ಇಲ್ಲಿ ಬಂದರು ಒಬ್ಬಿಬ್ರು ಅಲ್ಲದೆ ಆಗ ಯಾರೋ ಕೊಂಕಣಿಯರ ಬಗ್ಗೆ ಎಂಥದ್ದೋ ಮಾತಾಡ್ರ, ಯಾರದ ರಾಜು ಮಾಡ್ರ ಕೊಂಕಣಿಯರಂದೇನೋ ಮಾತಾಡ್ರ, ಹೋಯ್ ಗೋವಾದಿಂದ ಬಪ್ಪರು ಗೋವಾದಿಂದ ಬಂದರು ಹೆಚ್ಚು ಜನ ಇಪ್ಪತ್ತು ಕುಂದಾಪುರದಾಗೆ ಹೆಚ್ಚು ಜನ ಯಾರಲ್ಲ ಅಂತ ಹೇಳ್ತೆ. ಒಂದು ನಾವೆಲ್ಲ ಕೊಂಕಣಿಯರು ಎಂಬುದು ಯಾರಿಗೆ ಗೊತ್ತಿತ್ತಾ, ಈ ಅಂಗಡಿ ಬದಿಗೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಪ್ಯಾಟಿ ಬದಿಯಾಗೆ, ಅವರನ್ನ ಕೊಂಕಣಿಯರು ಎಂಬುದು. ಆದರೆ ನೀವು ನಮ್ಮದು ಆಲೂರು ಗುಡ್ಡೆ ಅಂಗಡಿ ಬನ್ನಿ, ಅಲ್ಲೊಂದು ಕುಲಾಲರ ಮನೆತನ ಇತ್ತು, ಅವರು ಕೊಂಕಣಿ ಮಾತಾಡ್ತಾರೆ. ಹಾಗಂತೇಳಿ ಕುಂದಾಪುರ ಕನ್ನಡ ನೀವು ಯಾರೂ ಮಾತಾಡೋಕ್ಕಿಲ್ಲ, ಅಷ್ಟು ಲಾಯ್ಕ್ ಮಾತಾಡ್ತಾರೆ ಅವ್ರು. ಬೇಡ, ನಮ್ಮಲ್ಲಿ ಕ್ರಿಶ್ಚಿಯನ್ರಿ ಕೆಥೋಲಿಕ್ ಕ್ರಿಶ್ಚಿಯನ್ರು ಇದ್ರಲ್ಲ, ಅವ್ರು ಕುಂದಾಪುರಿಗೆ 2 ಪೂರ್ವಜನ ಮಾತಾಡೋದು ಮನೆ ಕೊಂಕಣಿ. ಹಾಗಂತೇಳಿ ನೀವು ಪ್ಯಾಟೆ ನಮ್ಮೊಟ್ಟಿಗೆ ಸೇರ್ರೆ ಏನು ನಾಟಕ ಏನು ಸಿನಿಮಾ ಎಲ್ಲ ಮಾತಾಡ್ತಾರೆ, ಡೈಲಾಗ್ ಸಾಹಿತ್ಯ ಬರೋದು ನೀವು ಕೇಳಕ್ಕೆ, ನಮ್ದು ಅಲ್ವಿನ ಅಂದ್ರಾದೆ ಮಾತಾಡು ಕೂತ್ರೆ ತಲೆ ಚಿಟ್ಟಿಡ್ದೋ ತಾ ನಮ್ಮನೆ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಹೌದಲ್ಲ, ನಿಮ್ಮದು ಕನ್ನಡ ಕೊಂಕಣಿ ಯಾಕಂತ ನನಗೆ ಗೊತ್ತಿಲ್ಲ, ಚಿತ್ಪಾವನ್ರು ಅಂತ ನಾವು ಬಂದಿತ್ತು ಆಚೆ ಸೈಡಿಂದ ಬಂದಿತ್ತು, ಅವರೂ ಕೊಂಕಣಿ, ಮೇಸ್ತ್ರು ಅವರೂ ಕೊಂಕಣಿ, ಅಲ್ಲಿ ಈಗ ಕೊಂಕಣಿ ಕಾರ್ವಿ ಸರ್ ಅವರೂ ಕೊಂಕಣಿ, ಕಡೆಗೆ ನವಾಯಿತಿ ಸಾಹೇಬ್ರು ಇದ್ರಲ್ಲ ಶಿರೂರಾಗೆ ಗಂಗೊಳಗೆಲ್ಲ ಇದ್ರು ಅವರೂ ಕೊಂಕಣಿ, ಹೀಗೆ ಕೊಂಕಣಿ ಕುಡುಬಿಯರ್ ಕೊಂಕಣಿ ಮತ್ತು ಜನ ಇದ್ರೆ ಇವರೆಲ್ಲ ಕುಂದಾಪುರಕ್ಕೆ ಬಂದು ಕುಂದಾಪುರದ ನಮಗೊಂದು ಅನ್ನ ಕೊಡೋಕೆ ಒಂದು ನೆಲ ಕೊಟ್ಟು ಆಶ್ರಯ ಕೊಟ್ಟರಲ್ಲ ನಾವು, ಅದಕ್ಕೆ ನಾನು ಕುಂದಾಪುರದವರಿಗೆ ಭಾಳ ಖುಷಿ ಪಡ್ತೆ, ಭಾಳ ಹೆಮ್ಮೆಯಿಂದ ನಾ ಹೇಳ್ತೆ. ಇದು ನನಗೆ ಹಾಲು ಕೊಂಕಣಿ ಅಮ್ಮ ಕೊಟ್ಟರೆ ನಂಗೆ ಅನ್ನ ಕೊಟ್ಟದ್ದು ಕುಂದಾಪುರ ಕನ್ನಡ. ಹಾಗಾಗಿ ಕುಂದಾಪುರ ಕನ್ನಡ ಪ್ರೀತಿ ಮಾಡಿ ಅದನ್ನು ಈಗಲ್ಲ 85ನೇ ಇಸ್ವಿಯಾಗೆ ಅನಂತನವ ಅಂತ ನಮ್ಮ ಸಿನಿಮಾ ಬಂತು, ನೀವು ನೋಡಿರೋ ಕೆಲವರು ಹುಟ್ಟಿರೋ ಇಲ್ಲೇ ಗೊತ್ತಿಲ್ಲ. ನನ್ನೊಂದು 15 ಸಿನಿಮಾದಾಗೆ ಕಾಶಿನಾಥ್ ಜೊತೆ ಮಾಡೋದು ಎಲ್ಲ ಸಿನಿಮಾದಾಗೂ 2-3 ಸಿನಿಮಾದಾಗೆ ನೀನು ಮರ ಕುಂದಾಪುರ ಕನ್ನಡದಾಗೆ ಮಾತಾಡ ಅಂತ ಹೇಳಿದ್ದವ್ರು. ಅನಂತನಾವ್ ಅರ್ಥದಾಗ ನಾನೊಂದು ಹೋಟ್ಲ್ ಸಪ್ಲೈಯರ್, ಕೆಲವರಿಗೆ ಯೂಟ್ಯೂಬಲ್ಲೆಲ್ಲ ಕಂಡ್ರೆ ಸಿಕ್ಕತ್ತೆ ನಿಮಗೆ, ಕಾಂಬಿ ಪಿಕ್ಚರ್ ಅಲ್ಲ ಅಂತ ಕೆಲವರು, ಆದರೆ ಕಾಮ್ ಹಾಗಿಂದೆ ಪಿಕ್ಚರ್, ಅದರ ಪೂರ್ತಿ ಪಿಕ್ಚರೇ ನಾನು ಕುಂದಾಪುರ ಕನ್ನಡವೇ ಮಾತಾಡೋದು ಯಾವಾಗ 85ನೇ ಇಸ್ವಿಯಾಗೆ. ಹಾಗೆ ಕುಂದಾಪುರ ಕನ್ನಡಕ್ಕೆ ಯಾರೆಲ್ಲ ಏನೆಲ್ಲ, ಈಗ ನಾವು ಗೌಜು ಗಮ್ಮತ್ ಗದ್ದಲ ಮಾಡುತ್ತಲ್ಲ, ಈ ಗೌಜು ಗದ್ದಲ ಮಾಡುವಾಗ ನಮ್ಮ ಕುಂದಾಪುರ ಕನ್ನಡಕ್ಕೆ ಯಾರೆಲ್ಲ ಏನೆಲ್ಲ ಕೊಟ್ಟಿರೆಂಬುದನ್ನು ನೆನಪು ಮಾಡ್ಕೊಂಬೋದು ಕೂಡ ಇದೇ ದಿವಸ ಆತು, ಬೇರೆ ದಿವಸ ಮಾಡೋಕೆ ಆತಿಲ್ಲ, ಅದನ್ನು ಕೂಡ ನಾವು ಈ ದಿವಸ ಮಾತಾಡ್ಕತ್ತು. ಆಗ ನಾನು ಜಯಪ್ರಕಾಶ್ ಅಣ್ಣವ್ರ ಹತ್ರ ಮಾತಾಡೋದು ಹೀಗೆ ಹೇಳಿದೆ, ಕುಂದಾಪುರದಾಗ ಆ ಕಾಲದಾಗೆ ಕುಂದಾಪುರ ಭಾಷೆ ಮಾತಾಡೋದು ಅಂದರೆ ನಮ್ಮ ಸಂಬಂಧಿಕರೆಲ್ಲ ಬೆಂಗಳೂರಾಗ ಇಪ್ಪರೆಲ್ಲ ಭಾರಿ ನಮ್ಮನ್ನು ಸಸಾರ ಮಾಡೋದೆ, ಹೇ ಹೆಪ್ಪಿಡೋದು ಕುಂದಾಪುರ ಕನ್ನಡ ಮಾತಾಡ್ತಾ ಮರ ಬೇರೆ ಮರ ನಿಂಗೆ ಚಮ ಕನ್ನಡ ಮಾತಾಡೋಕು ಅಂದರೆ ಕುಂದಾಪುರ ಕನ್ನಡ ಅಂದರೆ ಭಾರಿ ಅಸ್ಪೃಶ್ಯ ಅಸಹ್ಯ ಅದು. ಆದರೆ ಇವತ್ತು ಕುಂದಾಪುರ ಕನ್ನಡವೇ ಬೇಕಂಥೇಳಿ ನಾವು ದೀಪ ಹಚ್ಚಿ ಮಾತಾಡೋ ಸ್ಥಿತಿಗೆ ಬಂದಿತ್ತಲ್ಲ, ಎಷ್ಟು ವರ್ಷ ತಕ್ಕಂತಿದ್ದಕ್ಕೆ ಅಂಥ ಸಂದರ್ಭದಲ್ಲಿ ಆ ಸಂದರ್ಭದಾಗೆ ಜಿ ಎಸ್ ಆಚಾರ್ಯ ಆವಾಗ MLA ಇದ್ದೀರ ಬೈಂದೂರಾಗೆ,
ಒಂದು ಸಾರಿ ಕುಂದಾಪುರಕ್ಕೆ ಹೋಯಕ್ಕೆ ಕೊಟ್ಟೇವಲ್ಲ ಒಂದು ಎಂಥದ್ದು ಫಂಕ್ಷನ್, ಮನೆಯಾಗೆ ಪೇಟೆಗೆ ಎಲ್ಲೂ ಕುಂದಾಪುರ ಕನ್ನಡ ಮಾತಾಡ್ರೆ ಅಸಹ್ಯ ಆಪು ಅನ್ನುವ ದಿವಸದಾಗೆ ಇವರು ಸ್ಟೇಜಾಗಿ ನಿಂತರ ಒಂದು ಎಂಥದ್ದು ಒಂದು ಕವನ ಬರೆದಿರ. ಆಗ ನನಗಾಗ ಬಂಡಾರಸ್ಕಾಸ್ ಕಾಲೇಜ್ ಸೆಕೆಂಡ್ ಇಯರ್ ಬಿ ಕಾಮ್ 81ನೇ 82ನೇ ಇಸ್ವಿ ಅಂತ ಅನ್ಕಂತೆ ನಾನು. ಅವರು ಎಲ್ಲೂ ಹೊರವರು, ಕಾಮುಕಿಲ್ಲ ಕೇಂಬುಕಿಲ್ಲ, ಎಲ್ಲೂ ಹೊರವ್ರು. 5 ವರ್ಷಕ್ಕೆ ಒಂದ್ಸಲ ಬತ್ತರ ಕೈ ಮುಖ ನಿಂತ್ಕಂತ್ರ, ಎಲ್ಲೂ ಹೊರವ್ರು, ಕಾಮುಕಿಲ್ಲ ಕೇಂಬುಕಿಲ್ಲ, ಎಲ್ಲೂ ಹೊರವ್ರು ಅಂಥೇಳಿ ಅವರನ್ನು ಅವರೇ ವಿಡಂಬನೆ ಮಾಡ್ಕೊಂಡು ಅವರನ್ನು ಅವರೇ ತಮಾಷೆ ಮಾಡ್ಕೊಂಡು ಕುಂದಾಪುರದಾಗೆ ಕುಂದಾಪುರ ಕನ್ನಡದಾಗ ಮಾತಾಡ. ನನಗದು ಫಸ್ಟ್ ನಾ ಕಂಡದ್ದು ಸ್ಟಬಿ ಮೇಲೆ ಕುಂದಾಪುರ ಕನ್ನಡ ಮಾತಾಡೋಕಾತ ಅಂತೇಳಿ ನಂಗೆ ಆ 82ನೇ ಇಸ್ವಿಯಲ್ಲಿ ಕಂಡ ದಿವಸದಿಂದ ನಾನು ಎಣಿಸ್ಕೊಂಬೋದು. ಕಡೆ ಏ ಸೆನ್ನೆ ಬರ್ರ ಮಾತಾಡ್ರೆ, ಕಡೆ ಹಾಗೆ ಹಾಗೆ ಸಿನಿಮಾದ ವಾಪಸ್ ಶುರುವಾಯ್ತು, ಸಿನಿಮಾದಾಗಾರು ವಾಪಸ್ ಶುರುವಾದ್ದೆ ಹಾಗೆ ಫಸ್ಟ್ ಪಟ್ಟಿ ಆ ಮಂಗಳೂರು ಕನ್ನಡ ಬರ್ತಿತ್ತು. ಎಂಥದ್ದು ಮಾರಾಯ್ರೆ, ಕಾಶಿನಾತ್ರಿ ತಲೆ ವಿಷ ಆಗ್ಬೋದು, ಇದು ಮಾರ ನಮ್ಮ ಕನ್ನಡ ಅಲ್ಲ, ಇದು ಎಂಥದ್ದು ಮಾರಾಯ್ರೆ, ಗುಂಬಳಕಾಯಲ್ಲಿ ಬಾಂಬ್ ಉಂಟು, ಅದು ಮಂಗಳೂರು ಉಡುಪಿಯರು ಮಾತಾಡೋದು ಅಂತಾಯ್ತು. ನಮಗೆಂತರು ಬೇಕಿಲ್ಲ ಅಂಥೇಳಿ ಅವರು ಅನಾಮಿಕ ಸಿನಿಮಾದಾಗೆ ಒಂದು ಕುಂದಾಪುರ ಕನ್ನಡ ಸೇರಿಸಿದ್ದು. ನೀವು ಆ ಸಿನಿಮಾ ಕಂಡೀರಿ ಅಂತ ಎಣಿಸ್ಕಂತೆ ನಾನು. ಅದರಾಗೆ ಈ ಷೇರುಗಾರನ ಪಾತ್ರ ಒಂದಿತ್ತು. ಆ ಷೇರುಗಾರ ಬಂದು, ಹಾಯ್ ಎಂತ ಮಾರಾಯ್ರೆ, ಆ 84ನೇ ಇಸ್ವಿಯಾಗೆ ಹಾಯ್ ಎಂತ ಮಾರಾಯ್ರೆ ಅಂತ ಹೇಳುವಂಥ ಒಂದು ಡೈಲಾಗ್ ಇತ್ತಲ್ಲ, ಹುಬ್ಳಿ ಬದಿ ಹೋರು ಅವರು ಹಾಯ್ ಎಂತ ಮಾರಾಯ್ರೆ ಎಂಬುದು, ಬೆಂಗಳೂರಿನಾಗ ಹೋರು ಕೂಡ ಅವರು ಹಾಯ್ ಎಂತ ಮಾರಾಯ್ರೆ ಅಂದರೆ, ಕುಂದಾಪುರ ಕನ್ನಡದ ಆ ಒಂದು ಸೊಗಡು ಇತ್ತಲ್ಲ ಇಡೀ ರಾಜ್ಯದಾಗ ಎಲ್ಲರೂ ಒಂದೊಂದು ಬಾಯಾಗಿ ಬಪ್ಪಂಗ ಆ ಕಾಲದಾಗ ಕಾಶಿನಾತ್ರ ಮಾಡಿರು ಆ ಸಿನಿಮಾದ ಒಂದು ಪಾರ್ಟ್ ಸೇರಿಸಿ. ಆ ಪಾರ್ಟ್ ಕ್ಲಿಕ್ ಆಗಿ ಸೂಪರ್ ಹಿಟ್ ಆಯ್ತು. ಅದು ಸೂಪರ್ ಹಿಟ್ ಆಗಿ ಆವತ್ತೇ ನೀವು ಬೇಕಾದ್ರೆ ಪಿಕ್ಚರ್ ಕಾಣ್ಲಕ್ಕೆ ನೀವು ಅದ್ರ ಗೊತ್ತಾಗ್ತದೆ. ಹೀಗೆ ಆ ಹಿರಿಯರೆಲ್ಲ ಮಾಡೋದ್ ನೆನಪಿನಾಗೆ ನನಗೀಗ ಒಂದೊಮ್ಮೆ ಧೈರ್ಯ, ನಾ ಬೇರೆ ಕಡೆ ಹೋರಿ ಹಿಂಗೆ ಮಾತಾಡೋಕೆ ಆತಿಲ್ಲ. ಎಷ್ಟೋ ಸಭೆ ಸಮಾರಂಭ ಕರೀತಾರೆ, ನಿನ್ನೆ ಯಾವುದೋ ರೋಟ್ರಿ ಇನ್ಸ್ಟಾಲೇಷನ್ಗೆ ಹೋದೆ, ಅಲ್ಲೆಲ್ಲ ಹಿಂಗೆ ತಪ್ಪಿಯೂ ಬತ್ತಿಲ್ಲ. ಇಲ್ಲಿ ನೀವು ನಿಮ್ಮ ಮುಖ ಕಂಡ್ರೆ ಕೂಡಲೇ ಕುಂದಾಪುರ ಅಂದ ಕೂಡಲೇ ಅದು ತನ್ನಿಂತಾನೆ ಒಳಗಿಂದ ಬಂದ್ಬಿಡುತ್ತೆ. ಹಾಗಾಗಿ ಕಳೆದ ವರ್ಷ ಕರೆದಿರ ಕಾಂಬ ಬರೋ ವರ್ಷ ಮಾರ್ರ ಅಂತ ಧಾರವಾಡದಾಗೆ ಸೇರಿಸಿರು ಕಳೆದ ವರ್ಷ, ಅಲ್ಲೂ ಹೀಗೆ ಜನ ಸೇರಿರ. ಹಾಗಾಗಿ ಅಲ್ಲೂ ಕೂಡ ಭಾಳ ಖುಷಿ. ನಂಗೆ ನೆನಪತ್ತು ನಮಗೆ ಸಣ್ಣಕ್ಕೆ ಇರೋತಿಗೆ ಮರೆ ಬೈಯ್ಯೋದು ಮಾಸ್ಟ್ರ್ ಐತಾಳ್ ಮಾಸ್ಟ್ರ್ ಅಂತ ಇದ್ದೀರು. ಅವ್ರು ಎಂತ ಬೈದು ಬೈದಿತ್ತಾ, ಹಪ್ಪ ಹೇಳೋದು ಭಾಷೆ ಬತ್ತಿಲ್ಲ ನಿಂಗೆ, ನಂಗೆ ಈ ಭಾಷೆ ನಂಗೆ ಬತ್ತಲ್ಲ ಮರ್ರ, ಭಾಷೆ ಬತ್ತು, ನಾನು ಎಲ್ಲ ಭಾಷೆ ಮಾತಾಡ್ತಲ್ಲ ಮರ್ರ, ಭಾಷೆ ಬತ್ತು. ಕಡೆಗೆ ಅವ್ರು ಹೇಳೋದು ಹೇಳದ್ದು ಅರ್ಥ ಆಗಿದ್ದರೆ, ಹೇಳದ್ದನ್ನು ಸಮ ಅವನಿಗೆ ಗೊತ್ತಾಯ್ದಿದ್ರೆ, ಒಂದು ಏನು ನಡ್ಕೊಳಕ್ಕೆ ನಡೆ ನುಡಿ ರುಚಿ ಇದು ಗೊತ್ತಾಯ್ದಿದ್ರೆ, ಸಂಸ್ಕೃತಿ ಇಲ್ಲದೇ ಇದ್ದರೆ, ನಡಾವಳಿ ಗೊತ್ತಿಲ್ಲದೇ ಇದ್ದರೆ, ಬದುಕಿನ ಶೈಲಿ ಹೆಂಗೆ ಇರ್ಕಂತ ಗೊತ್ತಿಲ್ಲದೇ ಇದ್ದರೆ ಅಂತನಿಗೆ ಭಾಷೆ ಬರೆದಿದ್ದವ ಅಂತ ಬೈತರು. ಅಂದರೆ ಇದು ಅರ್ಥ, ಭಾಷೆ ಬರೆದಿದ್ದವ ಅಂದರೆ ಯಾರು ಹೇಳಿ, ಸಂಸ್ಕಾರ ಇಲ್ದಿದ್ದವ, ಒಂದು ವರ್ಡಲ್ಲ ಆಗ ನಂಗೆ ಹೇಳಿರೋರು ಭಾಷೆ ಬರೆದಿದ್ದನ್ನು ಮರ್ರೆ ಅಂಥೇಳಿ. ಹೀಗೆ ಭಾಷೆ ಒಂದೆರಡಲ್ಲ, ಈ ನಮ್ದೆಲ್ಲ ಈ ವಿಕಾಸ ಮಾನವ ವಿಕಾಸ ಆಯ್ತು ಅಂತ ಹೇಳ್ತಾರಲ್ಲ, ಈ ಒಂದು ಭಾಷೆ ಅಲ್ದಿದ್ದು ಏನಾದ್ರು ವಿಕಾಸ ಆಪು ಸಾಧ್ಯ ಉಂಟಾ? ಮಾನವ ವಿಕಾಸ ಇವತ್ತು ನೋಡಿ, ಊರಾಗೆ ಇಡೀ 8 ಊರಿಗೆ ಒಬ್ಬನೇ ಡಾಕ್ಟ್ರ್ ಇದ್ದ ಒಂದು ಕಾಲದಾಗೆ, ಒಬ್ಬನೇ ಡಾಕ್ಟ್ರ್ ಮ್ಯಾಲಿನ ಕೆಳಗೆ ಎಲ್ಲ ಅವನಿಗೆ. ಈಗ ಹಲ್ಲಿಗೊಬ್ಬ, ಕಣ್ಣಿಗೊಬ್ಬ, ಹೃದಯಕ್ಕೊಬ್ಬ, ನಾಡಿಗೊಬ್ಬ, ಏನು ನಿಮ್ಮ ಮುಂದೆ ತಲೆ ಕೂದಲಿಗೆ ಒಬ್ಬತ್ತೇನು ಅಂದ್ರೆ ಅಷ್ಟು ನಮ್ಮನೆ ಇದೆಯಲ್ಲ. ಹೆಂಗಾಯ್ತು ಕೇಂದ್ರ, ಭಾಷೆ ನಮ್ಮ ಬದುಕನ್ನು ವಿಸ್ತಾರ ಮಾಡುತ್ತೆ. ಮನಸ್ಸಿನ ವಿಕಾಸ ಆದಂಗೆ ಮಾನವೀಯ ವಿಕಾಸ ಭಾಷೆ ಮಾಡ್ತದೆ. ಹಾಗೆ ಭಾಷೆಗೆ ಬದುಕು ಒಂದು ವಾಹನ, ಮನುಷ್ಯನ ಬದುಕಿಗೆ ವಾಹನವೇ ಭಾಷೆ, ನಮ್ಮ ಐಡೆಂಟಿಟಿಯೇ ಭಾಷೆ. ಈಗ ನಿಮಗೆ ಆಹಾರ ಕೇಂದ್ರ ಎಲ್ಲ ಕಡೆಗೂ ಒಂದೇ ಆಹಾರ, ಅಮೇರಿಕದಾಗ ಹೋರು ಅಲ್ಲಿಗೆ ನಮ್ಮ ಪೈಕಿ ಒಬ್ಬ ಹೋಟ್ಲು ಮಾಡಿದ ಅವ ಅಲ್ಲಿ ಜನರಿಗೆ ಕ್ಯಾಸಿನ ಎಲ್ಲಿ ತಿನ್ನಿಸ್ತಾವ ಅಲ್ಲಿ ಅಮೇರಿಕದಾಗೆ ಕ್ಯಾಸಿನಲ್ಲಿ ಪತ್ರಾಡೆ ಮಾಡಿ ಅಮೇರಿಕದಾಗ ತಿನ್ನಿಸ್ತಾ, ನಮಗೆ ಇಟಾಲಿಯರ್ ಪಿಜ್ಜಾ ತಿನ್ನಿಸೋದಿಲ್ಲ ಇಲ್ಲ. ಹಾಗೆ ನಮ್ಮ ಫುಡ್ ಇತ್ತಲ್ಲ, ಏನು ಕುಂದಾಪುರ ಚಿಕನ್ ಅಂತ್ರಿ, ಕುಂದಾಪುರ ಮೀನು ಅಂತ್ರಿ, ಎಲ್ಲ ಈಗ ಅಮೇರಿಕಾಗೆ ಹೊರವು ಸಿಕ್ಕತ್ತೆ, ದುಬೈಗೆ ಹೊರವು ಸಿಕ್ಕತ್ತೆ, ಎಲ್ಲ ಕಡೆಗೆ ಹೊರವು ಸಿಕ್ಕತ್ತೆ ಎಲ್ಲ ನಮನೆ. ಹಾಗಾದ್ರೆ ನಮ್ಮ ಐಡೆಂಟಿಟಿ ಅಂತ ಹಂಗಾರೆ ಆಹಾರದಲ್ಲಿ ಎಲ್ಲ ಒಂದೇ ಆಯ್ತು, ವಿಚಾರದಲ್ಲಿ ಈಗೆಲ್ಲ ಸ್ಟ್ಯಾಂಡರ್ಡ್ ಎಲ್ಲ, ನಾವೀಗ ಸಂಸ್ಕೃತಿ ಮರೆತು ನಾಗರಿಕತೆ ಈ ಕಾಲದಲ್ಲಿ ನಮ್ಮದು ಚಿಂತನೆ ಎಲ್ಲ ಕಾಮನ್. ಹಾಗೆ ನನ್ನ ಐಡೆಂಟಿಟಿ ಎಂಥದ್ದು ಅಂದರೆ ಕೇಂದ್ರ ಉಳಿದು ಒಂದೇ ಒಂದು ನನ್ನ ಐಡೆಂಟಿಟಿ ಅಂದರೆ ನನ್ನ ಭಾಷೆ. ಈ ಭಾಷೆ ಬಿಟ್ಟರೆ ನಿಮ್ಮ ಹತ್ರ ಐಡೆಂಟಿಟಿ ಇಲ್ಲ. ಈಗ ಈಗ ದುಡ್ಡಿತ್ತಂಬುನೇ ಎಲ್ಲರ ಹತ್ರ ಇತ್ತು, ಶ್ರೀಮಂತ ಅಂಬುದು ಹೋಯ್ತು. ಇಲ್ಲ ನನ್ನ ಹತ್ರ ಮಸ್ತ್ ಆಸ್ತಿ ಇತ್ತಂಬುನೇ ಎಲ್ಲರ ಹತ್ರ ಇತ್ತು. ಇಲ್ಲ ನಮ್ಮ ಮನೆಗೆ ಮಾತ್ರ ಏನೋ ತಿಂಡಿ, ಎಲ್ಲರ ಮನೆಗೂ ತಿಂಡಿ ಸುಚಿ ಹೀಗೆ ಒತ್ತರಿಸಿ ಬೇಕಾದ ನಮ್ಮನೆ ತಿಂಡಿ ಬತ್ತು. ಹಾಗಾಗಿ ನಮ್ಮ ಐಡೆಂಟಿಟಿ ಉಳಿದು ನಮ್ಮ ಭಾಷೆಯಲ್ಲಿ ಮಾತ್ರ.
ಅದನ್ನು ನಾವು ಉಳಿಸ್ಕೊಳ್ಳದೇ ಇದ್ರೆ ಆಯ್ತು, ಅದೇ ಲಾಸ್ಟ್ ದಿನ ಅಂತ ತಿಳ್ಕೊಳಕ್ಕೆ ನಾವು. ಈ ಭಾಷೆ ಅನ್ನೋದು ಮನುಷ್ಯನಿಗೆ ಭಗವಂತ ಕೊಟ್ಟಂಥ ವರ. ನಾವೆಲ್ಲ ಪ್ರಾಣಿಗಳಿಂದ ಒಂದು ಡಿಫ್ರೆಂಟಾಗಿ, ಭಾವ ಎಲ್ಲ ಪ್ರಾಣಿಗೂ ಇದೆ, ಭಾವ ಮರಕ್ಕೂ ಇದೆ, ಆದರೆ ಭಾಷೆ ನಮಗೆ ಮಾತ್ರ ಇರೋದಾದ್ರಿಂದ ಈ ಭಾಷೆ ಐಡೆಂಟಿಟಿ ಇದನ್ನು ಹೇಳಬೇಕು. ನಾನು ಯಾಕೆ ಸೀರಿಯಸ್ ಆಗಿ ಮಾತಾಡ್ತೆ ಅಂದರೆ ನೆಗೆಯಾಡ್ಸೋಕೆ ಆಯ್ದಿದ್ದೇನಲ್ಲದೆ, ಆದರೆ ಎಲ್ಲ ಕಡೆಯಲ್ಲೂ ಕುಂದಾಪುರ ಕನ್ನಡ ಅಂತ ನಾವು ನೆಗೆಯಾಡ್ಸ್ಕೊಂಡಿದ್ರೆ ಆಲೋಚನೆ ಮಾಡೋಕೆ ಬಿಡದೇ ಇದ್ರೆ ನೆಗೆಯಾಡ್ಸಿ ಏನು ಪ್ರಯತ್ನ? ನೆಗೆಯಾಡ್ಸೋದು ಅಂದರೆ ಕಚ್ಕುಳಿ ಮಾಡ್ದಂಗೆ ಆಗ್ತದೆ. ಒಂದು ಗಳಿಗೆ ನೆಗೆಯಾಡ್ರಿ ಮನೆಗೆ ಹೋರಿ ಅಂತ ಗಮ್ಮತಿ ಐತೆ. ಅಂತರು ಬಿಟ್ಟರೆ ಆ ನೆಗೆಗಿಂತ ಮುಂದೆ ನಮ್ಮ ಬದುಕು, ಇದು ಭಾಷೆ ಅಂದರೆ ಬದುಕು ಅಂತ ಹೇಳಿರೋರು. ನಮ್ಮ ಬದುಕು ಕುಂದಾಪುರ ಕನ್ನಡದಾಗೆ 70% ಭಾಷೆ ಇದ್ದದ್ದು ನಮ್ಮ ಬೇಸಾಯದ ಪ್ರವೃತ್ತಿಯಿಂದ. 70% ಭಾಷೆ ಬೇಸಾಯದ ನಿಮಿತ್ತ ನಮ್ಮ ಕನ್ನಡ. ಈಗ ಬೇಸಾಯವೇ ಇಲ್ಲ, ನೀವು ಆ ಶಬ್ದ ಉಳಿಸ್ಕೊ ಸಾಹಿತ್ಯ ಉಳಿಸ್ಕೊಂಡ್ರೆ. ನಮ್ಮ ಅಕ್ಕನ ಮಗ ಒಬ್ಬಿದ್ದ, ಅವ ಒಂದು ಈಗಲ್ಲ ಒಂದು 20 ವರ್ಷದ ಹಿಂದೆ ಮನೆಗೆ ಬಂದಳಿಕೆ, ನೀವು ಆಗ ಮೇಟಿ ಕಂಬ ಅಂದ್ರಲ್ಲ, ಆ ಮೇಟಿ ಕಂಬ ಕೋಯಿಲ್ ಬತ್ತಲ್ಲ, ಆ ಕಂಬ ಒಂದು ತೆಗೆದು, ಮರದ ಕಂಬ ತೆಗೆದು ಒಂದು ಶಿಲಿಕಲ್ ಕಂಬ ಹಾಕುವ ಅಂತೇಳಿ ಆಲೋಚನೆ ಮಾಡ್ತು. ಅವನಿಗೆ ಹೇಳಿದೆ, ಓ ಮಗ ಅಲ್ಲಿ ಪಂಪ್ಸೆಟ್ ಶೆಡ್ಡಾಗ ಹಾರಂಗೋಲಿ ತಗವ ಅಂದೆ. ಇವ ಪಂಪ್ಸೆಟ್ ಶೆಡ್ಡಿಗೆ ಹೋದವ, ಸುಮಾರು ಹೊತ್ತಾಯ್ತು, ಎಂತ ಮಾಡ್ರಿ ಈ ಜನ ಬರಲ್ಲ, ಏ ಮರ ಎಂತ ಮಾಡ್ತೀಯಮ್ಮ? ಅವ ಒಳಗೆ ಹೋಗಿ ಆಗ ಮೊಬೈಲ್ ಬಂದಷ್ಟೇ ಮಾರ್ರೆ, ಇವ ಪಂಪ್ಸೆಟ್ ಶೆಡ್ ನಿಂತ್ಕೊಂಡು ಇದ್ರ ಹುಡುಕ್ತ ಹಾರಂಗೋಲ್ ಅಂದ್ರೆ ಎಂತದ ಅಂತ ಹೇಳಿ. ಇವ ಗೂಗಲ್ಲಾಗ ಹಾರಂಗೋಲ್ ಹುಡ್ಕೊಂಡಿಗೆ ಮತ್ತೆ ನಾನು ಎಂತ ಮಾಡು ಸಾಯುವ. ಮೇಟಿ ಕಂಬ ಅಂದರೆ ಅವನಿಗೆ ಆ ಮೇಟಿದೇ ನೆನಪತ್ತು, ಈ ಕಂಬ ನೆನಪಾಗಿಲ್ಲ ಅವನಿಗೆ. ಅವ ಅದು ಮೇಟಿ ಅಂದ್ರೆ ಅಲ್ಲ ಮರ ಇದಂದ್ರೆ ಈ ಕಣ ಹಿಂಗೆ ಅಲ್ಲಾಡಿಸಿ ತೋರಿಸಿ ಹಾರಂಗೋಲ್ ಅಂದ್ರೆ ಕಡೆಗೆ ಒಳಗೆ ಕಬ್ಬಿಣದೊಂದು ರಾಡ್ ಇತ್ತಲ್ಲ ಅದನ್ನು ತಗೋಬ ಅಂತೇಳಿ ತೋರಿಸ್. ಅಂದರೆ ನಾವು ಬೇಸಾಯಕ್ಕೆ ಸಂಬಂಧಪಟ್ಟ ಶಬ್ದವೇ ಇರುತ್ತೆ. ಇವ ಬಾವಿದೊಂದು ಅಂಕರ್ಕೆ ಅಂತ ಹೇಳುತ್ತೆ ನಾವು, ಆ ಅಂಕರ್ಕೆ ಯಾರಿಗಾರು ಗೊತ್ತಿತ್ತ? ಮಂಕರ್ಕೆ ಅಂತ ಹೇಳುತ್ತೆ. ನಮಗದು ಉಪಯೋಗಕ್ಕೆ ಬಾದಿದ ಮೇಲೆ ನಾವು ಅದು ಯಾಕೆ ಹೇಳುತ್ತೆ? ಉಪಯೋಗಕ್ಕೆ ಬಂದರೆ ಮಾತ್ರ ಹೇಳುವುದಲ್ದ. ಈ ಮಂಕರ್ಕೆ ನಮ್ಗೆ ಅಗತ್ಯವೇ ಇಲ್ಲ, ಆ ಸಾಹಿತ್ಯ ಆ ಶಬ್ದ ಹೋಯ್ತು. ಅಂಕರ್ಕೆ ನಮ್ಗೆ ಉಪಯೋಗವೂ ಇಲ್ಲ, ಆ ಸಾಹಿತ್ಯ ಹೋಯ್ತು. ಈ ಜನ ಬರೀ ಬುರ್ನಾಸ್ ಮರ, ಬರೀ ಬುರ್ನಾಸ್. ಆ ಬುರ್ನಾಸ್ ಅಂದ್ರೆ ಎಂಥದ್ದು? ಬುರ್ನಾಸ್ ಹೋಯ್ತು. ಹೀಗೆ ಒಂದೆರಡಲ್ಲ, ಎಲ್ಲ ಶಬ್ದ ಹೋಪ ಕಾರಣ, ಮೂಲ ಕಾರಣ ನಮ್ಮದು ಬದುಕು ನಾವು ಬಿಟ್ಟಿತ್ತು. ನಮ್ಮ ಬದುಕು ಯಾವುದು? ಬೇಸಾಯ. ಬೇಸಾಯ ಬಿಡ್ತಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಸಾಹಿತ್ಯವು ಮೂಲೆ ಹೋಯ್ತು. ಇನ್ನು ಬೇಸಾಯ ಮಾಡದೆ ನಿಮ್ಗೆ ಆ ಶಬ್ದ ತಂದು ಇಟ್ಕೊಬೇಕು ಆತಿಲ್ಲ. ಈಗ ನಾವು ಎಷ್ಟೋ ಜನ ಕುಂದಾಪುರದಾಗ ಹಳ್ಳಿಯಾಗಿಪ್ಪರೆ ಅಂತ ಎಣಿಸ್ಕೊಳ್ಳಿ, ಹಳ್ಳಿಯಾಗಿಪ್ಪರು ಏನು ಶಾಲೆ ಕಲ್ತಾರಲ್ಲ, ಅವ್ರನ್ನ ಕೂತ್ಕೊಂಡು ನೀವು ಮಾತಾಡಿ. ಅವ್ರು ಹೇಳ್ತಾರೆ, ನಾನು ಮರ ಮೊನ್ನೆ ಒಂದು ಹೋಟ್ಲಿಗೆ ಹೋಯ್ನ ಮರ, ಹೋಟ್ಲಿಗೆ ಹೋದೆ ಅಲ್ಲಿ ಕ್ಯಾಶರ್ ಕಂಡೆ, ಕ್ಯಾಶರ್ ಇಲ್ಲ ಆಯ್ತು, ಟೇಬಲ್ ಮೇಲೆ ಕೂತ್ಕೊಂಡೆ, ಅವನು ಚಾ ಹೇಳಿದೆ, ಅವ್ನು ತಂದು ಕೊಟ್ಟ, ಬಿಲ್ ಬಂತು, ಬಿಲ್ ಕೊಟ್ಟೆ, ಕಡೆಗೆ ಅಂತದ್ದು ಟಿಪ್ಸ್ ಕೊಟ್ಟೆ. ಯಾರಿದು ಮಾತಾಡೋದು? ಏನೂ ಕಲಿದಿದ್ದವ. ಅವ್ನು ಇಷ್ಟೊತ್ತು ಮಾತಾಡೋದೇನು? 70% ಇಂಗ್ಲೀಷ್ ಬೈತಲ್ಲ. ನಾವೀಗ ಕಾರಿಗೆ ಕಾರ್ ಅಂತತ್ತೆ, ಕಾರಿಗೆ ಅಂತ ಹೇಳ್ಕೆ ನಾವು, ನಮ್ಗೆ ಗೊತ್ತಿಲ್ಲ. ಅವ್ರು ಯಾರೋ ಬಂದು ಹೇಳಿರು, ಅದೇ ಮುಂದಿಸ್ಕೊಂಡು ಹೊತ್ತಾಯ್ತು. ಅದೇ ಈಗ ನಾವು ಗಲ್ಫಿಗೆ ಹೋದ್ರೆ ಅಲ್ಲಿ ಅವರು ಕಾರಿಗೆ ಕಾರ್ ಅಂತಿಲ್ಲ, ಸಿಆರ ಅಂತರವರು. ಈಗ ನಮಗೆ ಎಷ್ಟು ಇನ್ಫ್ಲುಯೆನ್ಸ್ ಅಂದ್ರೆ, ನಾವು ಗ್ಲಾಸಿಗೆ ಗ್ಲಾಸ್ ಅಂತ ಹೇಳುತ್ತೆ, ಕನ್ನಡಿ ಅಂತ ಹೇಳೋದಿಲ್ಲ. ಯಾರು ನಮಗೆ ಹಂಗೆ ಒದ್ದು ಹೇಳೋದು? ಇನ್ಫ್ಲುಯೆನ್ಸ್. ಪ್ಯಾಂಟಿಗೆ ಪ್ಯಾಂಟೇ ಅನ್ಕಲ್ಲ ನಾವು, ಬೇರೆ ಹೇಳೋಕೆ ಬತ್ತಿಲ್ಲ. ಯಾಕಂದರೆ ಅವ್ರು ಏನೆಲ್ಲ ತಂದಿರು ಅದ್ರ ಹೆಸರು ಹೇಳಿ ಹೋಯಿರು, ನಾವು ಅದೇ ಹೇಳ್ತಾ ಇತ್ತು. ನಮ್ಮದೆಲ್ಲ ಬದಿಗೆ ಬಿಟ್ಟಿತ್ತು, ಆ ಹೆಸರೆಲ್ಲ ನೆನಪೋಯ್ತು. ಎಲ್ಲಿ ಎಂತ ದಿವಸ? ಹಾಂ, ಇಳಿಜಾರು, ಇಳಿಜಾರು. ಹೌದು ಅಲ್ಲ, ನಂಗೆ ಮತ್ತು ತಲೆಬಿಸಿ ಹಾಕೋದು ಈ ಸಣಕಿರೋದಕ್ಕೆಲ್ಲ ಬೈಯುದು ಮಾರು ರಾಗಳಿಕ್ಕೆಲ್ಲ. ಒಂದೊಡ್ಡು ಪುಳಕೈ ನಾಯಕ್ ನಾನ ಪುಳಕೈ ನಾಯಕ್ನ ಹೋ. ನನಗೆ ಈ ಪುಳಕೈ ನಾಯಕ್ ಅಂದ್ರೆ ಇವತ್ತಿಗೂ ದೇವ್ರನ್ನ ಗೊತ್ತಾಯಿಲ್ಲ. ನಾನು ಎಣಿಸ್ಕೊಂಡದ್ದು ಏನಂದ್ರೆ ಪುಲ್ಲು ಕೈ ಹಂಗೆ ಹಾಕಂತಿದ್ರು ಬ್ರಿಟಿಷರು, ಪುಲ್ಲು ಕೈ ಹಂಗೆ ಹಾಕೊಂಡು ಒಂದು ಗುಬ್ಬಿ ಗಿಬ್ಬಿ ಹಾಕೊಂಡು ಬರುವುದಕ್ಕೆ ಅಂತವ. ಆಗ ಅವನು ಕಂಡುಕೊಂಡು ಇವನಿಗೆ ಹೇಳಿದ್ರು, ಏನೋ ಪುಳಕೈ ನಾನು ಏನಂತೇಳಿ. ಏನು ಆಗಲ್ಲ, ಏನು ಪುಳಕೈ ಅಂಬುದು ಪುಳಿಕೇಶಿ ಏನು ಇಲ್ಲಿದ್ದಂಗಿಲ್ಲ, ಪುಳಿಕೇಶಿ ಸಂಬಂಧಪಟ್ಟದಲ್ಲ ಅಂದ್ರೆ ಸತ್ಯ. ಆದ್ರೆ ಪುಳಕೈ ನಾಯಕ ಅಂದ್ರೆ ಎಲ್ಲಂದು ಬರ್ಕಬೇಕಲ್ಲ. ಈಗ ನಮ್ಮ ಕುಂದಾಪುರ ಬೈಂದೂರು ಬದಿ ಬಂದರೆ ನೀವು ಕೇಳಲಕ್ಕೆ ಗೋಯ್ ಹಣ್ಣು ಅಂತ ಹೇಳುತ್ತೆ ನಾವು. ಗೋಯ್ ಹಣ್ಣು ಅದೇ ಗೋಯ್ ಹಣ್ಣ, ಗೋವಾದಿಂದ ಬಂದ ಹಣ್ಣು, ನಾವು ತಂದದ್ದು ಅದು ಕೊಂಕಣಿಯರು. ಹೋಯ್ ತಡಿ, ನೀವು ಗಡ್ಬಿಡಿ ಮಾಡಬೇಡಿ, ಗಡ್ಬಿಡಿ ಮಾಡಿ ತಡಿ. ಅಲ್ಲಿ ಅಲ್ಲಿಗೆ ಮುಗಿಲ್ಲ, ಅಲ್ಲಿಗೆ ಮುಗಿಲ್ಲ. ಗೋಯ್ ಹಣ್ಣು ಅಂತ ಆಯ್ತಲ್ಲ, ಅದ್ರ ಮೇಲೆ ತಕ್ಕಣಿ ಗೋಯ್ ಕಡ್. ಗೋಯ್ ಕಡ್ ಅಂದರೆ ಒಣ ಮೆಣಸಿಗೆ ಗೋಯ್ ಕಡ್ ಅಂತ ಹೇಳುತ್ತೆ ನಾವು. ಗೋವಾದಿಂದ ಬಂದ, ಆಗ ಇಲ್ಲಿ ಒಣ ಮೆಣಸು ಇಲ್ಲ, ವಾಯ್ ಇಲ್ಲ ಕೆಂಪು ಮೆಣಸಲ್ದ, ಅದು ಗೋಯ್ ಕಡ್ ಎಂತಂದ್ರಿ? ಹಾಂ, ಕಡೆಗೆ ಇದು ಸಾಬೂನು. ಈಗ ನಮಗೆ ಸಾಬೂನು ಅಂದರೆ ಎಂತಂದು ಗೊತ್ತಿಲ್ಲ, ಸೋಪ್ ಗೀಪ್ ಎಂತ ಗೊತ್ತಿಲ್ಲ. ಸಬ್ಕಾರ್, ಸಬ್ಕಾರ್ ಅಂದರೆ ಸಾವುಕಾರ ಮನೆಗೆ ಇಪ್ಪುದದು. ಇವರೆಲ್ಲ ಅಟ್ಲಕಾಯಿ ತಿಕ್ಕ ಇದ್ದಾರಲ್ದ, ಒಂದು ಸಣ್ಣ 500 ಒಂದು ಬಾರ್ ಸೋಪ್ ಮೈಗೆ ಹಾಕೋದೋ ಬಟ್ಟೆಗೆ ಹಾಕೋದೋ ಗೊತ್ತಿಲ್ಲ. ಅದೇ ನಮ್ಮ ಮನೆಗೆಲ್ಲ ಆಗ
ಅದಕ್ಕೆ ನಾವು ಹೇಳುವುದು ಸಬಕರ್ ಕಡೆಗೆ ಈ ಗ್ವಾಯ್ಸಣಿ ಅಂತ ನೀವು ಗ್ವಾಯ್ಸಣಿ ಹುಣಸೆಹಣ್ಣಿಗೆ ನಾವು ಗ್ವಾಯ್ಸಣಿ ಅಂತ ಹೇಳುತ್ತೆ ಇಲ್ಲಿ ಕೆಲವರು ಅವನೇ ಗ್ವಾಯ್ಸಣಿ ಮರೆ ಅಂತೇಳಿ ಅಂದರೆ ನಾವು ಗೋವಾದಿಂದ ಬಂದರೂ ನಮಗೆ ನೀವು ಅನ್ನ ನೀರು ಕೊಟ್ಟರು ಸುಮಾರು ಶಬ್ದ ನಾವು ಕೊಟ್ಟಿತ್ತು ಹಾಗಾಗಿ ಯಾಕೆ ನಾವು ಕೊಡ್ತಾರೆ ಅಂದ್ರೆ ನಮಗೆ ಬೇರೆ ಭಾಷೆ ಬತ್ತಿಲ್ಲ ತಂದದ್ದು ನಾವು ಉಣಕಲ್ಲ ನಾವು ನಮ್ಮದೇ ಪದಾರ್ಥ ಈ ಪತ್ರಡಿಯೋ ಮತ್ತೊಂದೋ ಈ ನಿಮ್ದು ಕಳಲೆ ಗಿಳಲೆ ಹಾಕ ತಿಂಬುದು ನಾವೇ ಅಲ್ಲ ನಾವು ಕಲ್ತದ್ದು ಅಭ್ಯಾಸಕ್ಕೆ ನಾವು ಅದು ಭಾಷೆಗೆ ಒಂದು ಸ್ವಲ್ಪ ಕೊಟ್ಟಿದ್ದೆ ಅದೊಂದು ನೆನಪು ಮಾಡ್ಕೊಂಬ ನಾನು ಒಂದು ಕೊಂಕಣಿ ಮಾತಾಡ್ಕೊಂಡೆ ಅದು ಹೇಳಿದ್ರು ನನಗೆ ಅನ್ಯಾಯ ಆಯ್ತಂತ ಹೇಳಿದೆ ನಾನು ಹೀಗೆ ಕೆಲವು ಸಲ ಒಂದು ಆಭಾಸ ಆಪೋದಿರುತ್ತೆ ನಾವು ನಿಟ್ಟೂರಾಗಿ ಬಸ್ಸಾಗಿ ಹೋಗ್ಬೋದು ಆಗ ಬಸ್ ಇಲ್ಲ ಈ ಸಿ ಪಿ ಸಿ ಹನುಮಾನ ಕಡೆಗೆ ಗಜಾನನ ಇಂಥದ್ದೆಲ್ಲ ಬಸ್ ಇರೋದು ಕೊಲ್ಲೂರು ಮೇಲೆ ಶಿವಮೊಗ್ಗ ಹೋಯ್ಕತ್ ನಾವು ಅಲ್ಲಿ ನಿಟ್ಟೂರಾಗ ಒಂದ್ಸಲ ಹೋಟ್ಲಾಗೆ ಬಸ್ ನಿಲ್ತರ ಅಂತ ಆಯ್ತು ಬಸ್ ನಿಲ್ತರಾಗ ಆ ಹೋಟ್ಲಿಗೆ ಇಳಿದೆ ಆಚೆಗೂ ಹೋಟ್ಲಿತ್ತು ಈಚೆಗೂ ಹೋಟ್ಲಿತ್ತು ಚಾಗಿ ಕುಡಿಯೋರು ಕುಡ್ಕೊಂಡು ಅಂದ್ರೆ ಇಳಿದಿದೆ ಅಲ್ಲಿ ಹೋಟ್ಲಾಗ ಕಂಡೆ ಒಂದು ಐದಾರು ಜನ ಕೂತಿರು ಆ ಗಲ್ಲಿ ಮೇಲೆ ಯಾರೂ ಇಲ್ಲ ಆ ಗಲ್ಲಿ ಕೂಕಂಬ ತಲೆ ಮೇಲೆ ಇತ್ತು ಚಾ ಕಾಪಿ ಇಲ್ಲ ಈ ಸತ್ತಾನೆ ಚಾ ಕಾಪಿ ಇಲ್ಲದಿದ್ದೀನಿ ಹೋಟ್ಲ್ ಅಂತಾರೆ ಮರ್ರಿ ಇದಕ್ಕೆ ಇವ ಈ ಬಸ್ಸಿಂದ ಇಲ್ಲೇ ನಿಲ್ಲಿಸಿದ ಚಾ ಕಾಪಿ ಇಲ್ಲ ಅಂತ ಬೋರ್ಡ್ ಬೇರೆ ಇತ್ತು ನಾನು ತಿರುಗಿ ಕೇಂಡ ಇದು ಮರ ಚಾ ಕಾಪಿ ಇಲ್ದಿರ ಮೇಲೆ ಬೋರ್ಡ್ ತೆಗಿಯಲ್ಲ ಅತ್ಲಾಗೆ ಎಂತಾಯ್ತು ಎಂತಕ್ಕೆ ಮತ್ತೆ ಚಾ ಕಾಪಿ ಇಲ್ಲ ಅಂತಲ್ಲ ಬೋರ್ಡ್ ಹಾಕಿರಲ್ಲ ಮರ್ರಿ ಅಯ್ಯೋ ಅದು ಹಂಗಲ್ಲ ಮರ್ರ ಅದು ಚೌಕಾಶಿ ಇಲ್ಲ ಚೌಕಾಶಿಗೆ ಅವ ಬರುದನ್ನೇ ಆಗಳಿಗೆಲ್ಲ ನಿಟ್ಟೂರು ಬದಿ ಬರು ಬರ್ತಿದ್ದಾರೆ ಹಂಗೆ ಮಾಡ್ರು ಎಂತಂದು ಗೊತ್ತಿಲ್ಲ ಅವ ಚಾ ಕಾಪಿ ಇಲ್ಲ ಅಂತ ಆಯ್ತದ ನಾನು ಅಂದರೆ ಈ ಬರುವುದು ಭಾಷೆ ಮಾತಾಡುವುದಲ್ಲ ಆಗ ಅಡಿಗರು ಏನು ಹೇಳ್ರು ನಾವು ಬರೆದು ಬರೆದು ಅಭ್ಯಾಸ ಮಾಡಕ್ಕೆ ನಾವು ಬರೆದು ಅಭ್ಯಾಸ ಮಾಡ್ರೆ ಮಾತ್ರ ಭಾಷೆ ಮನಸ್ಸಿಗೆ ಉಳಿತು ನಾವು ಬರುವುದಿಲ್ಲ ಹಾಳೆ ಇಲ್ಲ ಪೆನ್ ಇಲ್ಲ ಎಲ್ಲಿ ಬರುವುದು ಅಡಿಗರೆ ಎಲ್ಲಂದರೆ ನಮ್ಮ ಕೈಯಾಗ ಒಂದು ಪೆಟಿಗೆ ಇತ್ತಲ್ಲ ಈಗ ಪೆಟಿಗೆ ನೀವು ದಿನಾ ಬೆಳಗ್ಗೆ ಮುಂಚೆ ನಮಸ್ಕಾರ ಅಂತ್ರಿ ಸಾಯಂಕಾಲ ರಾತ್ರಿ ಆಯ್ತಂತ್ರಿ ಇನ್ನೆಲ್ಲ ಏನೋ ಹೇಳ್ಕಂತಲ್ಲ ನಾವು ಆ ಹೇಳ್ಕೊಂಬುದ್ರಾಗೆ ಒಂದು ಹೊತ್ತು ಹೇಳ್ಕೊಂಬುದ್ರಾಗೆ ಕೊನೆ ಪಕ್ಷ ಒಂದಾರು ಕುಂದಾಪುರ ಭಾಷೆಗೆ ಟ್ರೈ ಮಾಡುವ ಈಗ ಇದ್ದದ್ರಲ್ಲ ಅದು ಒಂದೇ ನಮಗೆ ಮತ್ತೆ ನೀವು ಈ ಹಾಳ್ತಿನ ಕಾಲಕ್ಕೆ ಒಂದು ಹಾಳೆ ತಕ್ಕ ಬರೀ ನಾನು ದೇವರೊಣ ಯಾರೂ ಬರುವುದಿಲ್ಲ ಅಟ್ಲೀಸ್ಟ್ ನೀವು ಮಧ್ಯಾಹ್ನ ಬೆಳಿಗ್ಗೋ ಸಾಯಂಕಾಲ ಪುರುಸೊತ್ತಿದ್ದಳಿಕೆ ಯಾರಿಗಾರು ನಿಮ್ಮವ್ರಿಗೆ ಏನಾದ್ರು ಕಳಿಸ್ಕಂತ ಮನಸ್ಸಿದ್ರೆ ಆ ಮೊಬೈಲಾಗಿ ಒಂದು ಸಾರಿ ಕುಂದಾಪುರ ಕನ್ನಡದಾಗ ಹ್ಯಾಂಗಿದ್ಯಾ ಮರ ಮತ್ತು ಅಬ್ಬಿ ಹ್ಯಾಂಗಿದ್ದಾಳೆ ಅಬ್ಬಿ ನೋಡಿ ಇಡೀ ಕುಂದಾಪುರ ಸಾರಿ ಕರ್ನಾಟಕದಲ್ಲಿ ಅಮ್ಮ ಅಂತ ಎಲ್ಲರೂ ಕರೀತಾರೆ ಅಮ್ಮ ಕನ್ನಡ ಶಬ್ದ ಅಲ್ಲ ಅದು ಸಂಸ್ಕೃತ ಅಮ್ಮ ಸಂಸ್ಕೃತ ಅಬ್ಬೆ ಕನ್ನಡ ಹಾಗಾಗಿ ಇಡೀ ರಾಜ್ಯದಲ್ಲಿ ಶುದ್ಧ ಕನ್ನಡ ನಮ್ಮದೇ ಆಯ್ತಲ್ಲ ಅಮ್ಮನಿಗೆ ಅಮ್ಮ ಅಂಬರ್ ನಾವು ಮಾತ್ರ ಅಮ್ಮನಿಗೆ ಅಬ್ಬೆ ಅಂತ ಕನ್ನಡದಲ್ಲಿ ಕರೆದು ನಾವು ಮಾತ್ರ ಹಾಗಾಗಿ ನೀವು ಅಬ್ಬೆ ಬೆಂಗಳೂರಿಗೆಲ್ಲ ಇತ್ತಿರಲ್ಲ ನೀವು ಅಬ್ಬೆ ಹೇಗಿದ್ದೆ ಅವಳು ಕಾಯಂ ದುಡ್ಡು ಕಳ್ಸಂಬುದು ಅಷ್ಟೇ ಅಲ್ಲ ಅವ್ರದ್ದು ನೀವು ಕೇಮಕ್ಕೆ ಅಂತ ಅಂದ್ರಿ ಹೀಗೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯ ನಮ್ಮ ಈ ಹೃದಯ ಚೊಕ್ಕ ಮಾಡ್ಕೊಂಬ ನಾವು ಹೃದಯ ಚೊಕ್ಕ ಮಾಡ್ಕೊಂಡ್ರೆ ಭಾಷೆ ಶುದ್ಧ ಆತಿಲ್ಲ ಭಾಷೆ ಶುದ್ಧ ಆಗಿದೆ ಮನಸ್ಸಿಗೆ ಅದೆಲ್ಲ ಬರುವುದಿಲ್ಲ ಹೀಗಾಗಿ ನಮ್ಮ ಮನಸ್ಸಿಗೆ ಏನು ಬರ್ಕ ನಮ್ಮ ಭಾಷೆ ಮಾತ್ರ ಭಾಷೆ ಯಾರಿಗೆಲ್ಲ ಕರೆಕ್ಟ್ ಅರ್ಥ ಮಾಡ್ಕೊಂಡವ್ರು ಅಂದರೆ ಸಮ ಅರ್ಥ ಮಾಡ್ಕೊಂಡು ಯಾರೆಲ್ಲ ಕಲ್ತಿರ್ ಕಾಣಿ ನೀವು ನೋಬೆಲ್ ಸಿಕ್ಕದ್ರದೆಲ್ಲ ಲೀಸ್ಟ್ ತೆಗಿನಿ ಜ್ಞಾನಪೀಠ ಸಿಕ್ಕದ್ರದೆಲ್ಲ ಲೀಸ್ಟ್ ತೆಗಿನಿ ಅವರೆಲ್ಲರ ಲೀಸ್ಟಲ್ಲೂ ಅವರೆಲ್ಲ ಅವರವ್ರ ಊರಿನ ಮನೆಯ ಅಮ್ಮನ ಭಾಷೆನ ಸಮ ಕಲ್ತ್ಕೊಂಡ ಮೇಲೆ ಅವ್ರಿಗೆ ಅಷ್ಟೆಲ್ಲ ಸಿಕ್ಕದು ಯಾವ ನೋಬಲ್ಲು ತಕೊಂಡು ಎಲ್ಲೋ ಒಂದು ಹಳ್ಳಿಯ ಹುಟ್ಟಿ ಅವನು ಅಮ್ಮನ ಭಾಷೆನೇ ಮಾತಾಡ್ಕೊಂಡು ಎಲ್ಲ ತಿಳ್ಕೊಂಡು ಅವನಿಗೆ ಜ್ಞಾನಪೀಠ ಸಿಕ್ತು ನಮಗೀಗ ಮೈದಾಪೀಠ ಸಿಕ್ಕುವುದೂ ಇಲ್ಲ ಮೈದಾಪೀಠ ಅಂದರೆ ಮೈದಾ ಹಿಟ್ಟು ಅಂತಹ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಮಾತೃಭಾಷೆಗೋಸ್ಕರ ನಾವು ವರ್ಷಕ್ಕೆ ಒಂದು ದಿನ ಒಟ್ಟಾಪು ಕಾಯಿ ಇದು ಮಾಡೋದು ಬಿಟ್ಟರೆ ಮತ್ತು ನೆಗೆಯಾಡ್ಸೋಕ್ಕಲ್ಲ ನೆಗೆಯಾಡುವ ನೆಗೆಯಾಡೋಕೆ ಏನೂ ನಂದು ಒಬ್ಜೆಕ್ಷನ್ ಏನು ಪ್ರಾಬ್ಲಮ್ ಒಬ್ಜೆಕ್ಷನ್ ಅಂತ ಹೇಳ್ತಾರೆ ಮರ್ರಿ ಆಕ್ಷೇಪ ಇಲ್ಲ ನಾವು ನೆಗೆಯಾಡುವ ಆದರೆ ಸಣ್ಣ ಜಾಗ ನಮ್ಮದು ನಮ್ಮ ಭಾಷೆಗೆ ನಾವು ಇಷ್ಟೆಲ್ಲ ನಮಗೊಂದು ನಮ್ಮ ರೂಪಕ್ಕೆ ಒಂದು ಸ್ವರೂಪ ಕೊಟ್ಟದ್ದು ಯಾವುದು ಹೇಳಿ ನಮ್ಮ ಈ ರೂಪಕ್ಕೆ ಸ್ವರೂಪ ಕೊಟ್ಟದ್ದು ನಮ್ಮ ಕುಂದಾಪುರ ಕನ್ನಡ ಈ ಕುಂದಾಪುರ ಕನ್ನಡ ನಾವು ಉಳಿಸೋದಕ್ಕೆ ಏನು ಮಾಡ್ಲಿಕ್ಕೆ ನಾವೇನಾದ್ರು ಎಕ್ಸ್ಟ್ರಾ ಕೊಡೋಕ್ಕಾಯ್ತಾ ನಮ್ಮ ಹತ್ರ ನೀವು ನೋಡಿ ಕಿಮಿಗೆ ಕಿಮಿ ಅಂತ ಹೇಳಿರಿ ಮೂಗಿಗೆ ಮೂಗು ಅಂತ ಹೇಳಿರಿ ಎಲ್ಲದಕ್ಕೂ ಹೆಸರಿಟ್ಟರು ಎಲ್ಲ ಸಾಹಿತ್ಯ ರೂಪದಲ್ಲೂ ನಮ್ಗೆ ಅಷ್ಟು ನಮ್ಮ ಹಿಂದೆ ಹಿರಿಯರು ಕೊಟ್ಟು ಇಟ್ಟು ನಮ್ಗೆ ಒಂದಂದ ರೆಡಿ ಮಾಡಿ ಕೊಟ್ಟಿರಲ್ಲ ಅದನ್ನು ನಾವು ಮಾತಾಡದೆ ಇರೋ ಹೊತ್ತು ನಮಗಂತೂ ಅದಕ್ಕೆ ಏನೂ ಒಂದು ಶಬ್ದ ಸೇರಿಸೋಕ್ಕಾಗ್ತಿಲ್ಲ ಏನಾದ್ರು ಒಂದು ಕುಂದಾಪುರ ಕನ್ನಡಕ್ಕೆ ನಮ್ಗೆ ಸೇರಿಸೋಕ್ಕಾಗ್ತ ಈಗ ಹೊಸ್ತೇನೋ ನಾನು ಆಲೋಚನೆ ಮಾಡಿ ಸೇರಿಸ್ತೇನೆ ಅಂದರೆ ಸೇರಿಸೋಕ್ಕಾಗ್ತಿಲ್ಲ ಒಂದು ಹನಿ ನಮ್ಗೆ ಸೇರಿಸೋಕ್ಕಾಗ್ತಿಲ್ಲ ಆದರೆ ಆ ಹಿರಿಯರು ಕೊಟ್ಟದ್ದು ಉಳಿಸ್ಕೊಂಬಕ್ಕೂ ಆತಿಲ್ಲ ಆ ಉಳಿಸ್ಕೊಂಬಕ್ಕೆ ಆಯ್ದಿರ ಮೇಲೆ ನಾವು ಬಹುಶಃ ಕುಂದಾಪುರದ ಅಂತ ಹೇಳ್ಕೊಂಬಕ್ಕೆ ನಮ್ಗೆ ಎಲ್ಲೋ ಒಂದು ಕಡೆ ತೊಂದರೆ ಆತ್ ಹಾಗಾಗಿ ನಾನು ಹೇಳೋದು ಮೊದಲು ನಾವೀಗ ಊರು ಬದಿಯಾಗೆಲ್ಲ ಬ್ಯಾಸಾಯ ಯಾರು ಮಾಡ್ತಾರೆ ಅವರಿಗೆ ಡೊನೇಷನ್ನಾರೂ ಕೊಟ್ಟು ಬ್ಯಾಸಾಯ ಉಳಿಸ್ಕೊಂಬ
ಜೊತೆ ಜೊತೆಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಒಂದು ಹಬ್ಬದ ಜೊತೆಗೆ ಅವ್ರ ಒಳಗೆ ಒಂದು ದೀಪ ಹಚ್ಚುವ. ಇಲ್ಲಿರಿ ಏನಾಗ್ತಂದರೆ, ನೀವು ಕುಂದಾಪುರದಾಗೆ ಸೈಕ್ಯಾಟಿಸ್ಟ್ ಡಾಕ್ಟ್ರುಗಳು ಮನೋರೋಗಿಗಳ ಪರೀಕ್ಷೆ ಮಾಡುವ ಡಾಕ್ಟ್ರ್ ಕುಂದಾಪುರ ಉಡುಪಿಗೆಲ್ಲ ಮಸ್ತ್ ಜನ ಇದ್ರು. ಆ ಡಾಕ್ಟ್ರ್ ಶಾಪಾಗೆ ಸುಮಾರು ನೀವು ಅಬ್ಸರ್ವ್ ಮಾಡ್ರೆ, ಸಣ್ಣ ಸಣ್ಣ ಮಕ್ಕಳು 10 ವರ್ಷ 15 ವರ್ಷ 20 ವರ್ಷದ್ರಲ್ಲೆಲ್ಲ ಕೂತ್ಕೊಂಡಿರು. ಮನೋರೋಗ ಪರೀಕ್ಷೆ ಮಾಡುವ ಡಾಕ್ಟ್ರ ಎದುರುಗಡೆಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೂತಿರಲ್ಲ, ಬೇಜಾರಾತಿಲ್ಲ. ಯಾರಿಗೆ ಮಾತೃಭಾಷೆಯಿಂದ ನಾವು ತೆಗೆದು ದೂರ ಇಡುತ್ತೋ, 100ಕ್ಕೆ 100 ಮನೋರೋಗ್ಯಕ್ಕೆ ಅದು ಕಾರಣ ಆಗ್ತದೆ. ಇದು ಸಣ್ಣ ಸೂಕ್ಷ್ಮ ವಿಚಾರ. ಮಾತೃಭಾಷೆಯಿಂದ ದೂರ ಮಾಡಿದ ಎಲ್ಲ ಮಕ್ಕಳಿಗೂ, ನಾನು ಶುದ್ಧ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಮಾತೃಭಾಷೆಯಿಂದ ದೂರ ಮಾಡಿದ ಎಲ್ಲ ಮಕ್ಕಳಿಗೂ ಮನೋರೋಗದ ಸಮಸ್ಯೆ ಕಾಡಲಿಕ್ಕೆ ಕಾರಣ ಆಗ್ತದೆ. ಈ ಎಲ್ಲ ಮನೋರೋಗಿಗಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಕೂತದ್ದು ಯಾಕಂದರೆ, ನಾವು ಅಬ್ಬಿಗೆ ಅಬ್ಬಿ ಅಂತ ಹೇಳ್ಕೊಡಲಿಲ್ಲ, ಮಮ್ಮಿ ಅಂತ ಹೇಳ್ಕೊಟ್ಟಿತ್ತು. ಅಪ್ಪನಿಗೆ ಅಪ್ಪ ಅಂತ ಹೇಳೋಕೆ ಬಿಡಲಿಲ್ಲ ನಾವು, ಅಮ್ಮನಿಗೆ ಅಮ್ಮ ಅಂತ ಹೇಳೋಕೆ ಆಗ್ತಿಲ್ಲ. ಅಪ್ಪನಿಗೆ ಅಪ್ಪ ಅಂತ ಹೇಳೋಕೆ ಆಗಿದ್ರ ಮೇಲೆ ನಾವು ಎಂತಕ್ಕೆ, ನಮ್ಮ ಹತ್ರ ಏನು ಸಾಧನೆ ಮಾಡೋಕಾಯ್ತದೆ? ಮುಖದ ಮೇಲೆ ಒಂದು ಮೀಸಿದ್ರೆ ಸಾಕ? ಹೆಗಲ ಮೇಲೆ ಒಂದು ಶಾಲಿದ್ರೆ ಸಾಕ? ಅಲ್ಲ, ಹೃದಯದೊಳಗೆ ಒಂದು ಪ್ರೀತಿ ಇಟ್ಕೊಳಕ್ಕೆ, ಆ ಪ್ರೀತಿ ಇಟ್ಕೊಂಡ್ರ ಮೇಲೆ ಮಕ್ಕಳಿಗೆ ಅದನ್ನು ಹಂಚಿಕೆ, ಮಕ್ಕಳಿಗೆ ಹಂಚಿ ಆ ಮೂಲಕ ನಮ್ಮದು ಕುಂದಾಪುರ ಕನ್ನಡ ಉಳಿಯುವಂಗೆ ಮಾಡಿಕೆ. ಇಲ್ದಿರೆ ದೇವರನ್ನ ನಾ ಹೇಳ್ತೆ, ಸಣ್ಣ ಸಣ್ಣ ಭಾಷೆ ಉಳಿಸೋಕೆ ಬೇರೆ ಬೇರೆ ರಾಷ್ಟ್ರದಾಗೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾ ಇದ್ರಿ. ಈಗ ನೀವು ಅಮೆಝಾನ್ ಕಡೆಗೆ ಹೋಗಿ, ಯುರೋಪ್ನಲ್ಲಿ ಯಾವುದೊಂದು ಸಣ್ಣ ಸಣ್ಣ ರಾಷ್ಟ್ರ, ಅಲ್ಲಿ ಜನರಿಗೆ ಭಾಷೆ ಬತ್ತಿಲ್ಲ, ಆ ಸಾಹಿತ್ಯ ಸಂಸ್ಕೃತಿ ಹೋಯ್ತು. ಒಂದು ಭಾಷೆ ಅಂದರೆ ದೇಶದ ಸಂಪತ್ತು. ನೀವು ದೇಶ ಸೇವೆ ಮಾಡಬೇಕಂತ ಎಣಿಸ್ಕೊಂಡ್ರೂ ಕೂಡ ನೀವು ಭಾಷೆ ಕಲಿಬೇಕು, ಭಾಷೆನ ಉಳಿಸ್ಬೇಕು. ಹಿಂಗಂತ ಹೇಳ್ತಾ ಇನ್ನೊಂದ್ಸಲ ನೆನ್ಪು ಮಾಡ್ಕಂತೆ, ಈ ಭಾಷೆ ನಮ್ಗೆ ಎಷ್ಟು ಉಪದ್ರ ಕೊಡುತ್ತಂದರೆ, ನಮ್ಮ ಅಕ್ಕನ ಮಗ ಇಂಜಿನಿಯರಿಂಗ್ ಕಲೋಗಿ ಬೆಂಗಳೂರಿಗೆ ಹೋದವ. ಒಂದ್ಸಲ ನನಗೆ ಸಿನಿಮಾದ ಗಡಿಬಿಡಿಗೆ ಬೆಂಗಳೂರಿಗೆ ಹೋಗಕ್ಕೆ ಹೊರಟಿದೆ, ಅಕ್ಕ ಹೇಳ ಮರ ಸಾಧ್ಯಾರ ಮಗಿನೊಂದು ಕಣ್ಕ ಬಾ, ಅಳಿನೊಂದು ಕಣ್ಕ ಬಾ ಅಂದ್ರೆ. ಹಾಗೆ ಹೋದೆ, ದೊಡ್ಡ ಊರಲ್ಲ ಬೆಂಗಳೂರು, ದೊಡ್ಡೋ ಕ್ಯಾಂಪಸ್. ಆ ಕ್ಯಾಂಪಸ್ಸಿಗೆ ಸಾಯಂಕಾಲ ಫೋನ್ ಮಾಡಿದೆ, ಎಷ್ಟೊತ್ತಿಗೆ ಬರಲಿ ಮರ, ಸಾಯಂಕಾಲ 4 ಗಂಟೆಗೆ ಬನ್ನಿ ಅಂದ. 4 ಗಂಟೆಗೆ ಹೋದೆ, ಒಳಗೆ ಹೋದೆ, ಅಲ್ಲಿಲ್ಲ ಅಂತ ಆಯ್ತು. ಕಡೆಗೆ ಹಾಸ್ಟೆಲಿಗೆ ಬಂದೆ, ಹಾಸ್ಟೆಲಿಗೆ ಬಂದೆ, ಅಳಿಕೆ ಬಂದ ಹೊರಗೆ. ಹಿಂಗೆ ಆಯ್ನೆ ಹೆಂಗಿದ್ದಿದ, ಉನ್ನತ ಶಿಕ್ಷಣ ಅಂತ ಬೆಂಗಳೂರಿಗೆ ಹಾಕಿ, ಅಪ್ಪ ಬೆನೆ ಬಿಡಿಸಿ, ಹಾಸ್ಟೆಲಿಗೆ ಹಾಕಿ, ಇಂಜಿನಿಯರಿಂಗ್ ಕಲ್ಕೊಂಡು ಹೋದ ಕೂತಮ್ಮ ಮುಖ ಕಾಂಬಕೇಡಿಯ. ಆ ಸೊಡ್ಡು ಕಾಂಬಕಿಲ್ಲ, ನಾವೆಲ್ಲ ಸಣ್ಣಕಿಲ್ಲ, ಕಾಲೇಜ್ ಮುಗಿರೋರಿಗೂ ನಮ್ಮದು ಏನು, ಇವತ್ತಿಗೂ ಹಂಗೆ ಇತ್ತು ನಾವು. ಅವನು ಕಾಂಬಕೇಡಿಯ, ಎಂಥ ಮರ ಈನೇ ಮನೆ ಆಯ್ದಲ್ಲ, ಬಾ ಚಾ ಅವರು ಕೊಡುವ ಅಂತ ಹೋಟ್ಲಿಗೆ ಕರ್ಕೊ ಹೋದೆ ಕ್ಯಾಂಟೀನಿಗೆ. ಅಲ್ಲಿ ಹೋಯಿ ಎಂತ ಕೇಂದ್ರೆ, ಅಮ್ಮ ಊರಿನವ ಸಾಸ್ತ ಅಂದ ನಂಬರು, ಸುಕ್ರುಂಡಿ ಇತ್ತು ಅಂದ. ಆಯ್ತು ಅಂದೇಳಿ ಸುಕ್ರುಂಡಿ ತರಿಸ್ಕೊಂಡೆ. ಈ ಸುಕ್ರುಂಡಿನ ನಮ್ಮ ಅಳಿಯ ಹೆಂಗೆ ತಿಂತ ಗುಜಿತ, ಅದೇ ಆ ಸುಕ್ರುಂಡಿ ಒಟ್ಟಿಗೆ ಒಂದು 3 ಕಡ್ಡಿ ಒಂದು ಚಮಚ ಕೊಟ್ಟಿರೋರು, ಈಚೆಗೆ ಒಂದು ಚಮಚ ಕೊಟ್ಟಿದ್ದು. ಇದಕ್ಕೆ ಎಂತಂದ್ರೆ, ಇದು ಇಂಗ್ಲೀಷೇ, ತ್ರಿಶೂಲ ಥರ ಇರುತ್ತಲ್ಲ ಆ ಫೋರ್ಕ್ ಮತ್ತು ಚಮಚ ಕೊಟ್ಟಿರು ಇವ, ಆ ತ್ರಿಶೂಲ ಇದ್ರಾಗ ಹಾಕ್ಕೊಂಡು ಹಿಂಗೆ ಚಮಚ ಹಾಕ್ಕೊಂಡು ಹಿಂಗೆ ಬಿಡಿಸ್ತನಪ್ಪ. ಇದು ಸುಕ್ರುಂಡಿ ತಿಂಬಿಷ್ಟ ಇಲ್ಲ ನಂಗೆ, ಈಗ ಸತ್ತಾನೆ. ಇದು ಎಂತ ಮಾಡ್ತೆ ಮರ ನಾವು, ಹಾಂ ಬಿಡಿಸ್ದ ತಿಂದ ಸರಿ ಮರ, ಇವ ಅಷ್ಟು ಗಡಿಬಿಡೆ ತಿಂದ್ಕೊಂಡು ಹಂಗಾರೆ ಇವ್ನಿಗೆ ಹೊಟ್ಟೆ ತುಂಬಲಿಲ್ಲ ಅಂತ ಹೇಳ್ದೆ. ಮತ್ತೆಂತ ತಿಂದು ಹಾಕ್ಕೊಂಡೆ, ಇಲ್ಲಿ ಸಮೋಸ ಒಳ್ಳೆ ಆತ್ಮಾವ ಅಂದ. ಸರಿ ಒಂದು ಸಮೋಸ ತರ್ದೆ, ನಂಗೆ ಬೇಡ ಮರ ನೀನು ಅಂತಕೋ. ಒಂದು ಸಮೋಸ ಬಂತು. ಈ ಪುಣ್ಯಾತ್ಮ ಅದಕ್ಕೂ ಹಾಗೆ ಮಾಡುವುದೇ. ಈಗ ಸಮೋಸ ಈಗ ನಾವೆಲ್ಲ ಊರು ಬದ ಹೆಂಗೆ ತಿಂಬುದು, ಹಿಂಗೆ ತಕ್ಕ ತಿಂಬುದಲ್ಲ, ಇದಕ್ಕೇನು ಕೊಡ್ತು ನಾವು ಸೈಡಿಂದ ಹಚ್ಚೋದು ತಿಂಬುದು. ಇವು ಅದಕ್ಕೂ ಹಿಂಗೆ ಇಟ್ಕೊಂಡು, ಇದು ಹಿಂಗೆ ಇಟ್ಕೊಂಡು ಹಿಂಗೆ ಬಿಡಿಸ್ತಾ ನನಗೆ. ಅಯ್ಯೋ ನಾನು ಬಹುಶಃ ಹೆಡ್ ಅನ್ನಕತ್ತು, ನಾವೆಲ್ಲ ಹಳ್ಳಿ ಬದಿರಲ್ಲ, ಇದು ನಾನು ಒಟ್ಟು ಹೇಸಿಗೆ ಆಯ್ತಕ್ಕತ್ತೆ ವ್ಯಾಪಾರ ಅಂತ ಎಣಿಸ್ಕೊಂಡೆ. ತಿಂದ ಅವು ತಿಂಬು ಗಡಿಬಿಡ, ನಂಗೆ ಮತ್ತೂ ಸಮಾಧಾನ ಇಲ್ಲ, ಮತ್ತೇನೋ ತಿಂತ ಹಾಕೆಂಡೆ. ಮಸಾಲೆ ದೋಸೆ ಒಂದು ಹೇಳೋ ಮಾವ ಅಂದ. ಸರಿ ಅಂದ ಮಸಾಲೆ ದೋಸೆ. ಅದು ಬಂತೆ, ಇಷ್ಟು ಉದ್ದ ಇತ್ತು, ಆ ಪ್ಲೇಟಿಂಗ್ಕಿಂತ ಹೊರಗೆ ಹೋಯ್ತದ. ಅದು ಬಂದ ಟೇಬಲ್ ಮೇಲೆ ಇಟ್ಕೊಂಡಿತ್ತು. ಇದಕ್ಕೆಂತ ಮಾಡ್ತಾನಕ್ಕ ಅಂಬಂದು ನಂಗೆ, ನಂಗೆ ಒಂದು ಖುಷಿ ಏನಂದರೆ, ಅವ ಸಮೋಸ ಒಡೆದಕ್ಕತ್ತ ತಿಂಬಕತ್ತ ಗೊತ್ತಾಯ್ತು ನಂಗೆ, ಆ ಶುಕ್ರುಂಡಿ ಒಡೆದ ತಿಂದ ಗೊತ್ತಾಯ್ತು. ಇದಕ್ಕೆಂತ ಮಾಡ್ತಾನ ಅಂತ ಕಾಂಬೋ ಕಂಡೆ. ಅದೇನು ಹೊರಗೆ ಬಂದ ದೀವು ತಕೊಂಡ ಪನ ಅದು ಹಿಡ್ಕೊಂಡ ಮರ, ನಂಗೆ ಕಣ್ಕೊಂಡು ಕಂಡೆ. ಇದು 3 ಹಿಡ್ಕೊಂಡಿದ, ಇನ್ನೊಂದ್ರಾಗ ಇದು ಹಿಡ್ಕೊಂಡಿದ. ಓ ಹೆಂಗೆ ಉಂಟಿದ ನನಗೆ ಪುಣ್ಯಾತ್ಮ ನಡುಗೆ ಇಟ್ಕೊಂಡಿದ. ಈಚು ಬದಿ ಒಂದು ಸಣ್ಣ ತೆಗೆದ, ಓಪನ್ ಮಾಡ್ಕೊಂಡ, ಇದು ಕೆಳಗಿಟ್ಟ 3 ಕೈದು. ಈ ಚಮಚೆಗೆ ಆ ಮಧ್ಯದ ಬಾಜಿ ತಿಂಬ ಶುರು ಮಾಡ್ದ. ನನಗೆ ದೇವರನ್ನ ಹೇಳ್ತಾನಲ್ಲ, ನಾನು ಈ ನಮ್ಮನೆ ಅಂದರೆ ನಾ ಬೆಂಗಳೂರಲ್ಲ ಮಾವನ ಸೊರ್ ಅಳಿ ಅಲ್ಲ ಏನೋ, ಇದು ರೂಪೇ ಬೇರೆ, ಇಸ್ರೂಪ. ಇದು ಎಂಥ ಮರ ನಿಂದು ಕತಿ, ಇದು ಎಂಥ ನೀನು ಸುಟ್ಟದ ಮರ ಅವ. ಮಾಮ ನಂಗೆ ಒಂದು 3 ತಿಂಗಳಾಯ್ತು, ಕಾಲು ಗಂಟೆ ನೋವು. ಫಸ್ಟಿಗೆ ಒಂದು ಕಾಲು ಇದ್ದಿತ್ತು, 2 ಕಾಲು ಗಂಟೆ ಶುರುವಾದ ನೋವು. ಅದು ಡಾಕ್ಟ್ರ್ ಹತ್ರ ಕೇಳಿ, ಅವರು ತಿಂಬಕ್ಕೆ ಬೆಳಗ್ಗೆ ಮಧ್ಯಾಹ್ನ ಒಂದು ಮಾತ್ರೆ ಕೊಟ್ಕೊಂಡಿರು, ಮತ್ತು ರಾತ್ರಿಗೆ ಒಂದು ಟಾನಿಕ್ ಕೊಟ್ಟಿರು.
ಹೌದು ಅದು ತಿನ್ನು ಮಾರ ಅದಲ್ಲದೆ ಒಂದು ನಾಲ್ಕೈದು ತಿಂಗಳು ಹೊರಗಿನಂತ ತಿನ್ನಬೇಡ ಅಂತ ಹೇಳಿರಂ ಬರ್ಕೊಂಡಿದ್ದೆ ಈ ಪುಣ್ಯಾತ್ಮ ಶುಕ್ರುಂಡಿ ಒಳಗಿಂದ ಮಾತ್ರ ತಿಂದಿದ್ದೆ ನಾನು ಕಾಣಲೇ ಇಲ್ಲ ಅವ ಮತ್ತೆ ಸಮೋಸ ಬಿಡಿಸ್ಕೊಂಡಿದ್ದ ಆ ಒಳಗಿನ ಬಾಜಿ ಮಾತ್ರ ತಿಂದಿದ್ದೆ ನಾನು ಆ ಟೊಪ್ಪಿ ಕಾಣಲಿಲ್ಲ ಈ ಪುಣ್ಯಾತ್ಮ ಮಸಾಲೆ ದೋಸೆ ಮದ್ದಿದ್ದ ಭಾಷೆ ಮಾತ್ರ ತಿಂದಿದ್ದ ಹೊರಗಿಂದ ಬಿಟ್ಟಿದ ಏ ಗೊತ್ತ ನನಗೆ ಕಡೆ ಗೊತ್ತಾಯ್ತು ಇದು ಪ್ರಾಬ್ಲಮ್ ಎಲ್ಲಿದೆ ಕೇಂದ್ರ ಮಾತೃ ಭಾಷೆ ಇಲ್ಲ ಇಂಗ್ಲೀಷಾಗೆ ನಾವಲ್ಲಿ ಶಾಲೆಗೆ ಬಂದು ಊರಾಯ್ತು ಒಡೋ ಇಂಗ್ಲೀಷ್ ಮೀಡಿಯಂ ಆಯ್ತು ಅಂತ ಅಲ್ಲಿ ಸೇರಿಸೋದಾಗ ಅಲ್ಲಿ ಏನು ಇವನಿಗೇನು 98 ನಮಗೆ ಅಬ್ಬಿ ಮತ್ತೂರಾಗಲಿಗೆ 98 ಬಂತ ಎರಡು ಎಲ್ಲ ಹೋಯ್ತು ಅಂತೇಳಿ ಹಾಗೆ 100ಕ್ಕೆ 100 ತಕ್ಕೊಂಡು ಹೋದವ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಂಡವನು ಮೆರಿಟ್ ಮೇಲೆ ಸೇರ್ಕೊಂಡವನು ಕತಿ ನೀವು ಹೊರಗಿನ ತಿಂಬಕಾಗಂದ್ರೆ ಈ ಪರಿಸ್ಥಿತಿ ಮತ್ತೆಂತಕ್ಕಲ್ಲ ನಾವು ನಮ್ಮ ಭಾಷೆನ ಉಳಿಸ್ಕೊಂಡ್ರೆ ಹೊರಗಿಂದ ತಿಂಬಕಾಗಂದ್ರೆ ಏನು ತಿಂಬಕಾಗ ಒಳಗಿನ ತಿನ್ಕಂದ್ರೆ ಏನು ತಿನ್ಲಕ್ಕಂತ ಗೊತ್ತಾಗ್ಬೋದ ನಮ್ಮ ಭಾಷೆಗೆ ಮಾತ್ರ ಇಷ್ಟು ನಂಗೆ ಹೇಳೋಕಾಗ್ತ ಅಂತ ಹೇಳಿ ಭಾಷೆ ಉಳಿಸುವ ಭಾಷೆ ಅಂದರೆ ಬದುಕು ಬದುಕಂದ್ರೆ ನಾನು ಹೇಳ್ದಂಗೆ ಆದಷ್ಟು ಊರಿಗೆ ಹೋರೆ ನೀವು ದೇವಸ್ಥಾನ ಡಬ್ಬಿಗೆ ಎಷ್ಟು ಹಾಕ್ತೀರಿ ಕಾಣಿ ಸಾಧ್ಯ ಯಾರು ಅಲ್ಲಿ ಯಾರವ್ರು ಗೆದ್ದಿ ಗಿದ್ದಿ ಮಾಡೋರು ಅವ್ರ ಡಬ್ಬಿಗೆ ಒಂದಿಷ್ಟು ಹಾಕಿ ವ್ಯವಸಾಯ ಮಾಡಿದ್ರೆ ಭಾಷೆ ಉಳಿದಿಲ್ಲ ನಮ್ದು ಹಾರಂಗೋಲೋ ಮಂಕರ್ಕಿಯೋ ಕುಕ್ಕಿಯೋ ಬಾಯಿ ಕುಕ್ಕಿಯೋ ಹಾರ್ಗೋಲೋ ಎತ್ತಿನ ಗಾಡಿಯೋ ಏನು ಉಂಟು ಈಗ ಮಣ್ಣು ಒಂದಾಡ ಹೇಳು ಪೂರ ಇತ್ತು ಕಾಣಿ ಗೆದ್ದಿ ಬದಿ ನಮಗೆ ಬತ್ತಿಲ್ಲ ಯಾಕಂದ್ರೆ ನಮ್ಗೆ ಬೇಸಾಯ ಇಲ್ಲ ಹಾಗಾಗಿ ಬೇಸಾಯ ಮಾಡಿದ್ರೆ ಕುಂದಾಪುರ ಬದುಕು ಉಳಿತು ಕುಂದಾಪುರ ಬದುಕು ಉಳಿದ್ರೆ ಕುಂದಾಪುರ ಭಾಷೆ ಉಳಿತು ಮತ್ತು ಬೆಂಗಳೂರು ಹತ್ರ ಹೋದವ್ರ ಹತ್ರ ನೀವು ಭಾಷೆ ಉಳಿಸಿ ಅಂದರೆ ಇದು ಎಂತ ಉಳಿಸಿಗೇಡಿ ಅದು ಯಾಕಂದ್ರೆ ನಾವು ಅನ್ನ ಹುಡುಕುವವರಿಗೆ ಭಾಷೆ ಎಂಥದ್ದೆ ಅನ್ನ ತುಂಬ್ರ ಮೇಲಲ್ದ ಭಾಷೆ ಹೊಟ್ಟೆ ತುಂಬ್ರ ಮೇಲಲ್ದ ಹಾಗಾಗಿ ಮನಸ್ಸು ತುಂಬುವ ಕೆಲಸ ಇವತ್ತಾಯ್ತು ಇಂಥ ಮನಸ್ಸು ತುಂಬುದು ವರ್ಷಕ್ಕೊಂದು ದಿವಸ ಆಗೋದ್ರ ಜೊತೆಗೆ ಬಾಕಿ ಉಳಿದ 364 ದಿವಸ ತುಂಬಿದ ಮನಸ್ಸಾಗ ನಾವು ಮುಂದಿನ ಜನರಿಗೆ ಏನು ಮಾಡ್ಕೊಂಬೋ ಆಲೋಚನೆ ನಮಗಿರೋದ್ರ ಜೊತೆಗೆ ಹೀಗೆಲ್ಲ ಒಟ್ಟು ಮಾಡುವಂಥ ಬೆಸೆಯುವಂಥ ಈ ಬೆಸಗಿ ಹಾಕುವಂಥ ಕಾರ್ಯಕ್ರಮ ಎಲ್ಲ ತಾಲೂಕಲ್ಲೂ ಆಗಲಿ ಎಲ್ಲ ತಾಲೂಕಿನ ಜನರಿಗೂ ಖುಷಿಯಾಗಲಿ ಅಂತ ಹೇಳ್ತಾ ಕುಂದಾಪುರ ಭಾಷೆ ಇನ್ನೀಗ ಅಕಾಡೆಮಿ ಮಾಡ್ತೆ ಅಂತ ಹೇಳಿರು ಈ ವರ್ಷ ಇನ್ನು 5 ವರ್ಷ ಇದ್ದ ಅಕಾಡೆಮಿಯು ಬದುಕೋದು ಕಷ್ಟವಾಗತ್ತೆ ಅಂದರೆ ದುಡ್ಡು ಬರ್ತಲ್ಲ ಈಗ ಒಂದು ಅಕಾಡೆಮಿ ಅಂದರೆ 1 ಕೋಟಿಯೋ 80 ಲಕ್ಷೋ ಅದು ಏನೋ ಬತ್ತತ್ತೆ ಎಲ್ಲ ಅಕಾಡೆಮಿಗೆ ಅದೆಲ್ಲ ಬಂದು ಉಳಿದು ಆಮೇಲೆ ನಮ್ಮದು ಓಪನ್ ಆಯ್ಕಲ್ಲ ಹಾಗಾಗಿ ಏನೇ ಆಗಲಿ ನಮ್ಮ ಭಾಷೆ ಉಳಿಸೋಕೆ ಒಂದು ಪ್ರಯತ್ನ ಸರ್ ನೀವು ಈಗ ಅಲ್ಲ ಯಾಕಂದ್ರೆ ನೀವು ಅಲ್ಲದೆ ಈಗ ಇನ್ನೇ ಅಧ್ಯಯನ ಪೀಠ ಆಯ್ತು ಅಂಬ್ರಲ್ಲ ಹಾಂ ಹಣ ಬರಲ್ಲ ಹಂಗಾರೆ ಇತ್ತಿಲ್ಲ ಯಾಕತ್ತೆ ಹಂಗಾರೆ ಎರಡು ಇಲ್ಲ ಯಾಕತ್ತಿರಲಿ ಮತ್ತೆಂತಕ್ಕಲ್ಲ ಈ ಭಾಷ್ಯರ ನೀವು ಕಾರ್ಕಳದಾಗ ಒಟ್ಟಾದ್ದಲ್ಲ ನಾನು 45 ದೇಶ ತಿರುಗಿದೆ ನಿಮ್ಮ ಹತ್ರ ನಾನು ಹೇಳ್ಕೊಂಬಕ್ಕೆ ನಾಚಿಗೆ ಹತ್ತು ನನಗೆ ಅವ್ರು ಹೇಳ್ಕಂತೆ 45 ದೇಶ ತಿರುಗಿದನಿಗೆ ನೀವೊಂದು ಫಿಜಿ ಅಂತ ಒಂದು ರಾಷ್ಟ್ರ ಕೇಂದ್ರಿಪು ಸಾಕು ಅದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮಧ್ಯೆರು ಒಂದು ಐಲ್ಯಾಂಡ್ ಅದು ಸಣ್ಣ ದ್ವೀಪ ಆ ದ್ವೀಪದಾಗ ನಾನು ಮ್ಯಾಜಿಕ್ ಟಾಯ್ಸ್ ಮಾರ್ಕೆಟಿಂಗ್ ಹೋದವ ನಾವು ನಮ್ಮ ಜೊತೆಗೆ 3 ಜನ ಹುಡುಗರನ್ನ ಕರ್ಕೊಂಡು ಹೋಗಿದೆ ಅಲ್ಲೆಲ್ಲ ಮಾರ್ಕೆಟಿಂಗ್ ಎಲ್ಲ ಮಾಡಿ ಆಗ ನಮಗೆ ಇಷ್ಟೆಲ್ಲ ರಗಳಿರಲಿಲ್ಲ ಆಯ್ತು ಅಲ್ಲಿ ನಮ್ಮದು ಅಲ್ಲಿ ದುಡ್ಡು ಅವ್ರಿಗೆ ಕೊಟ್ಟರು ಅವ್ರಿಗೆ ಡಾಲರ್ಸ್ ಕೊಡ್ತಿದ್ದೀರಾ ನಮ್ಮ ಕಿಶಾಗೆ ಅಲ್ಲಿ ದುಡ್ಡು ಕಿಶೆ ತುಂಬ್ಕೊಂಡಿರುತ್ತೆ ನಾವು ವ್ಯಾಪಾರ ಮಾಡೋರು ಇಲ್ಲಿಂದ ಜಾದು ಆಟಕ್ಕೆ ತಗೊಂಡು ಹೋಗ್ತಿದ್ದೆ ನಾನು ಎಲ್ಲ ಆಯಿತು ಒಂದಿನ ಶನಿವಾರ ಮಧ್ಯಾಹ್ನ ನನ್ನ ಗಿರೆ ಇರುವ ಫಿಜಿ ಡಾಲರ್ ಅವ್ರಿಗೆ ಕೊಟ್ಟು ಅಮೇರಿಕನ್ ಡಾಲರ್ ತಗೊಳಕ್ಕಂತ ಒಂದು ಎಕ್ಸ್ಚೇಂಜಿಗೆ ಹೋದೆ ದುಬೈ ಶೆಟ್ರ್ UAE ಎಕ್ಸ್ಚೇಂಜ್ ಅಲ್ಲೊಂದು ಬ್ರ್ಯಾಂಚ್ ಇತ್ತು ಸರಿ ಕ್ಯೂವಲ್ಲಿ ನಿಂತ್ಕೊಂಡೆ 3 ಜನ ಮುಂದಿದ್ದರು ಅವ್ರದ್ದೆಲ್ಲ ಇಲ್ಲ ಅವ್ರಿಗೆ ಆಯ್ತು ನಂದು ಬಂತು ಪಾಸ್ಪೋರ್ಟ್ ಕೊಡೋಕೆ ಫಸ್ಟಿಗೆ ಕೊಟ್ಟೆ ವಿಷಯಕ್ಕೆ ಅಂತ ಏನು ಸ್ವಲ್ಪ ದುಡ್ಡು ಟ್ರಾನ್ಸ್ಫರ್ ಮಾಡೋಕಿತ್ತು ಅನ್ನೋದು ಇಂಗ್ಲೀಷ್ನಲ್ಲಿ ಹೇಳಿದೆ ದುಡ್ಡು ತೆಗೆದು ಕೊಟ್ಟೆ ದುಡ್ಡು ಹಿಂಗೆ ಇಟ್ಕೊಂಡ ಪಾಸ್ಪೋರ್ಟ್ ಬಿಡಿಸ್ದ ಗಣೇಶ್ ಕಾಮತ್ ಕುಂದಾಪುರ ಬೈಂದೂರು ತಾಲೂಕು ಅಂತ ಇತ್ತು ಪಾಸ್ಪೋರ್ಟ್ ಮುಡ್ಚಿದ ಹಿಂಗೆ ಒಂದು ಸಲ ಕಂಡ ನೀವು ಕುಂದಾಪುರದಾರ ಹೌದು ಒಂದೇ ಪಟ್ಟ ಎರಡು ಒಟ್ಟಾಗಿ ನಂಗೆ ವಾಪಸ್ ಕೊಟ್ಟ ಅಲ್ಲಿ ಹಿಡ್ಕೊಂಡೆ ಒಂದು ನಿಮಿಷ ಅಂದ ಬೆಲ್ ಮಾಡ್ದ ಒಂದು ಹುಡುಗಿ ಬಂದ್ಲು ಅವಳಿಗೆ ಎಂಥದ್ದೋ ಅವಳ ಭಾಷೆಗೆ ಹೇಳ್ದ ಅಂದರೆ 2 ಗಂಟೆ ನೀನು ಕೂತ್ಕೋ ಅಂಥೇಳಿ ಇನ್ಚಾರ್ಜ್ ಯಾವ ಲೆಕ್ಕಾಚಾರವೂ ಮಾಡಿದೆ ಯಾವುದನ್ನು ಆಲೋಚನೆ ಮಾಡಿದೆ ಅವಳಿಗೆ ಕೂರಿಸ್ದ ಕ್ಯಾಶರ್ ಅವಳಿಗೆ ಕೂರಿಸಿ ಎದ್ದ ಅಲ್ಲಿ ಕ್ಯಾಬಿನಿಗೆ ಹೋಗಿ ಮ್ಯಾನೇಜರಿಗೆ ಹೇಳಿ ಹೊರಗೆ ಬಂದ ಹೊರಗೆ ಬಂದರೆ ಅವ ಗುರುಪುರದವ ಅವನ ಹೆಂಡತಿ ಸಾಸ್ತಂದಳು ಅವ ಜನ ಗುರುಪುರದವ ಅವನ ಹೆಂಡತಿ ಸಾಸ್ತಂದಳು ನಾನು ಕುಂದಾಪುರದವ ಅಂತ ಎಣಿಸ್ರು ಕೂಡಲೇ ಆ ಪಿಜಿಯಾಗೆ ಕುಂದಾಪುರದವನು ಸಿಕ್ಕದ ಅಂದ ಕೂಡಲೇ ಎಲ್ಲ ಮುಡ್ಚಿ ಬದಿಗಿಟ್ಟು ಕ್ಯಾಶನ್ನು ಬಿಟ್ಟು ಹೊರಗೆ ಬಂದ ಕಾರಾಗೆ ಮಧ್ಯಾಹ್ನ ಇಡೀ ತಿರ್ಸಿ ಹೊಟ್ಟೆ ತುಂಬ ಅನ್ನ ಹಾಕಿ ಕಳಿಸ್ದಲ್ಲ ಇದು ಕುಂದಾಪುರ ಕುಂದಾಪುರ ಅಂದರೆ ಏನು ಅನ್ನೋದಕ್ಕೆ ನಿಮಗೆ ಇಂಥ 1000 ಉದಾಹರಣೆ ಮುಂದೊಂದು ದಿವಸ ಬಂದರೆ ಕೊಡ್ತೆ ನಾನು ಬಿಟ್ಟರೆ ಒಂದೆರಡಲ್ಲ ಅಷ್ಟು ಎಕ್ಸಾಂಪಲ್ ನನ್ನ ಹತ್ರ ಇತ್ತು ಕಳೆದ 35 ವರ್ಷದಿಂದ 45 ರಾಷ್ಟ್ರ ತಿರುಗದಲ್ಲೂ ಕೂಡ ಬೆಹ್ರನ್ ಇರಲಿ ನೀವು ದುಬೈ ಸಮ್ಮೇಳನ ಹೇಳ್ರಿ ದುಬೈ ಸಮ್ಮೇಳನಕ್ಕಿಂತಲೂ ಮೊದಲು ಅಲ್ಲಿ ಬಿ ಜಿ ಮೋಹನ್ದಾಸ್ ಅಂತೇಳಿ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದಾಗ ಆ ಸಭೆಯಲ್ಲಿ ನಾನು ಹೋದಾಗ ಅಲ್ಲಿ ಮಾತಾಡೋದು ಕುಂದಾಪುರ ಕನ್ನಡವೇ ಯಾಕಂದ್ರೆ ನಂಗೆ ಇಂಗ್ಲೀಷ್ ಬತ್ತಿಲ್ಲ ಹಾಗಾಗಿ ಮತ್ತೆ ಅಂದರೆ
ನನಗೆ ಇಂಗ್ಲೀಷ್ ಬರ್ತಿಲ್ಲ ಅನ್ನೋದೊಂದು ಹೆಮ್ಮೆ, ಆದರೆ ಕುಂದಾಪುರ ಕನ್ನಡ ಬರುತ್ತೆ ಅನ್ನೋದು ಹೆಮ್ಮೆ ನನಗೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ಎಲ್ಲಾದರೂ ಬೆಹರಿನಲ್ಲಿ ನೋಡಬೇಕು. ಇನ್ನೊಂದು ಸಲ ಹೇಳ್ತೆ, ಸಾಕು, ನಮಸ್ಕಾರ.